పూజంతం రామ రామేతి మధురం మధురాక్షరం ఆరుహ్య కవిత శాఖ వందే వాల్మీకి కోకిలం. ఈ అనంత గంభీర ప్రశాంతనాదవే అఖండ జగత్తిన మూలాధార ఓంకార. ఇదే పరబ్రహ్మ. అకార ఉకార మకార సంపుటిత ఓంకారదల్లి అకారవే నాను హాగూ నారాయణ, ఉకారవే శివశక్తియాద నేను, వైష్ణువియాద మహాలక్ష్మి, మకారవే ఈ సర్వజీవ జగత్తు. నారాయణాష్టాక్షరియ జీవివాదర్రా, శివపంచాక్షరియ జీవివాదమ్మా, ఎరడూ సేరి రామతారక మధుర మంత్రవాగిదే. ಆ ರಾಮತಾರಕ ಮಂತ್ರದ ಮಹಿಮೆಯೇನು ಸ್ವಾಮಿ? ಪತಿತ ಪಾವನವಾದ ಆ ಮಹಾಮಂತ್ರ ಮಹಿಮೆ ಅಚಿರಕಾಲದಲ್ಲೇ ಒಬ್ಬ ಕಿರಾತನಿಂದ ಸರ್ವವೇದ್ಯವಾಗುತ್ತದೆ. ಸರ್ವಜ್ಞರಾದ ನಿಮ್ಮ ಅರ್ಧಾಂಗಿಗೆ ಅರ್ಥವಾಗದ ಪರಮಾರ್ಥ ಕೇವಲ ಕಿರಾತನಿಂದ ವಿಶ್ವವೇದ್ಯವಾಗುವುದೇ ಸ್ವಾಮಿ? ಹೌದು ಗಿರಿಜೆ, ಅದೇ ಸೃಷ್ಟಿ ರಹಸ್ಯ. ಆ ಮಹತ್ಕಾರ್ಯಕ್ಕಾಗಿ ಆ ಮಹಾನುಭಾವ ಜನ್ಮ ತಾಳಿದ್ದಾನೆ. ಆ ಕಿರಾತನೇ? ಹೌದು, ಅದು ನೋಡಲ್ಲಿ. ರಕ್ಷಯ್ಯ, ರಕ್ಷಯ್ಯ! ಏನಾಯ್ತು? ಯಾರಾದ್ರೂ ಹಿಂಬಾಲಿಸಿದ್ರೇನು? ಇಲ್ಲ ದೊರೆ, ಕಣ್ಣಿಗೆ ಬಿದ್ದರು. ನಂದಿ ಗುಡ್ಡದ ಬಳಿ ಒಬ್ಬ ದೊರಮಗಳು ಮೈಯೆಲ್ಲ ನಿಗನಿಗ ದಗದಗ ತಳತಳ ಒರವೆ ತುಂಬಿದ್ದ ದೊರೆ. ರಾಜಕುಮಾರಿ ಏನು? ಹೌದು, ನಮ್ಮೆಲ್ಲೆಲ್ಲೇ ಬೀಡ್ಬಿಟ್ಟಿದ್ದಾಳೆ. ಇದು ಸಿಂಗಗಳ ಸೀಮೆ ಎಂದು ಆಕೆಗೆ ತಿಳಿಯದೇನೋ ಪಾಪ. ನಡೆ, ನಗ, ನತ್ತು ಎಲ್ಲ ದೋಚಿಕೊಂಡು ಬರೋಣ. ಈ ಎಲ್ಲೆಯ ಒಡೆಯ ವೃತ್ತಿ ದರೋಡೆ. ಕಳಚಿಕೊಡಿ ಒಡವೆಗಳನ್ನು. ನನ್ನ ಆಡಳಿತದ ಆಯಕಟ್ಟಿನಲ್ಲಿ ಅಡ್ಡಾಡಿದ್ದಕ್ಕೆ ಸುಂಕ. ಕಳಚಿಕೊಡಿ ಒಡವೆಗಳನ್ನು.
ಕುಮಾರಿ, ಇನ್ನು ಪ್ರಯೋಜನವಿಲ್ಲ, ಸುಂಕ ಕಟ್ಟೇ ತೀರಬೇಕು. ನಿಮಗೆ ಬೇಕಾದ್ದು ನನ್ನ ಮೈ ಮೇಲಿನ ಬರೀ ಒಡವೆಗಳು ಮಾತ್ರವೇ? ಹೌದು. ಸಾಹಸವಿದ್ರೆ ಸ್ವಯಂ ಸ್ವಹಸ್ತದಿಂದಲೇ ತೆಗೆದುಕೊಳ್ಳಬಹುದಲ್ಲ. ಭಲೆ ರಾಜಕುಮಾರಿ, ಅಹಂಕಾರ ಅಡಗಿದರೂ ಠೇಂಕಾರ ಬಿಡಲಿಲ್ಲ. ಕಳಚಿಕೊಡು. ರಾಜಕನ್ನಿಗೆ ಅಲಂಕರಿಸಿಕೊಳ್ಳುವ ಅಭ್ಯಾಸವೇ ವಿನಃ ಕಳಚುವ ಹವ್ಯಾಸವಿಲ್ಲ. ಭಲೆ ತಡವೇಕೆ? ಬೇಕಾದ ಒಡವೆಯನ್ನು ಕೊಂಡೊಯ್ಯುವ ಕಾರ್ಯ ನಿಮ್ಮ ಕೈಯಿಂದಲೇ ನಡೆದು ಹೋಗಲಿ. ಆ ಕಂಠಿಹಾರ ಅದೊಂದೇ ಏನು? ಎಲ್ಲವೂ ನಿಮ್ಮದೇ, ಕೊಂಡೊಯ್ಯಿ. ಇನ್ನು ನೀವು ಹೋಗಬಹುದು. ಒಬ್ಬಂಟಿಗಳಾಗಿ ನಾನು ಹೋಗಲಾರೆ. ಬೆಂಗಾವಲಿಗೆ ಬೇಕಾದ್ರೆ ಇವನನ್ನು ಕರೆದುಕೊಂಡು ಹೋಗಿ. ಅವನಿಗೆ ಬದಲಾಗಿ ನೀವೇ ಬರಬಹುದಲ್ಲ. ಭಲೆ, ಪಾಂಚಾಲ ರಾಜಕನ್ನೇ ರಾಜತಂತ್ರದಲ್ಲೂ ಪ್ರವೀಣೆ. ಸರಿ, ನಮ್ಮನ್ನು ಹಿಂಬಾಲಿಸಿ ಬಾ. ಈ ಸ್ವಯಂ ಸಾಹಸಿ ರಕ್ಷನು ರಾಜರಿಗೆ ಬೆದರುವ ಹೆಮ್ಮೆಡಿಯನ್ನಲ್ಲ. ನಡೆ. ಇದ್ದಕ್ಕಿದ್ದ ಹಾಗೆ ದೊಡ್ಡ ದಾರಿಗಳ್ಳರ ತಂಡ ನನ್ನನ್ನು ನನ್ನ ಪರಿವಾರದವರನ್ನು ಸುತ್ತುಗಟ್ಟಿ ಮುತ್ತಿಗೆ ಹಾಕಿದ್ರು. ಆ ದುಷ್ಟರ ದಾಳಿಗೆ ಬೆದರಿದ ನಮ್ಮವರೆಲ್ಲ ಚಿಕ್ಕಾ ಪಾಲಾಗಿ ಓಡಿ ಹೋದರು. ಆಮೇಲೆ ಇನ್ನೇನು, ಒಬ್ಬಂಟಿಗಳಾಗಿ ತಬ್ಬಿಬ್ಬಾದ ನನ್ನ ಅಪಹರಣವೇ ಆಗಬೇಕು. ಅಷ್ಟರಲ್ಲಿ ಈ ವೀರ ಚೂಡಾಮಣಿ ಸಾಕ್ಷಾತ್ಕರಿಸಿದ, ಔದಾರ್ಯ ತೋರಿ ರಕ್ಷಿಸಿದ. ಭಲೇ ಸಾಹಸ್ ವೀರೋಚಿತವಾಗಿ ವರ್ತಿಸಿದ್ದಾನೆ. ಹಾಗೆಂದು ಹಾರ್ದಿಕವಾಗಿ 10 ಬಾರಿ ಬಾಯಿ ಮಾತಿನಿಂದ ಹೊಗಳಿದ್ರೆ ಸಾಲದು ಅಪ್ಪಾಜಿ. ಅವರ ಉಪಕೃತಿಯನ್ನು ಉತ್ತಮೋತ್ತಮವಾದ ಬಹುಮತಿ ಇತ್ತು ತೀರಿಸುತ್ತೀರಿ. ನಾವೇ ಸ್ವಯಂ ರಾಜ್ಯಸಭೆಯಲ್ಲಿ ರಾಜಮರ್ಯಾದೆಯಿಂದ ಈ ಸಾಹಸಿಯನ್ನು ಸತ್ಕರಿಸಿ ಸನ್ಮಾನಿಸುತ್ತೇವೆ. ನೀನು ವಿಶ್ರಾಂತಿ ತೆಗೆದುಕೋ ತಾಯಿ, ನಮ್ಮನ್ನು ಹಿಂಬಾಲಿಸಿ ಬಾ. ಸಾ ಚಿತ್ರ ಹೇಳಿ ಯುವರಾಣಿ. ಆ ವೀರನ ಮುಖದಲ್ಲಿರುವ ವರ್ಚಸ್ಸು, ಆ ಕಣ್ಣಿನಲ್ಲಿ ತುಂಬಿರುವ ತೇಜಸ್ಸು, ಆ ಮೋಹಕ ದೇಹದಲ್ಲಿನ ಓಜಸ್ಸು ಈ ನಾಡಿನ ಅರಸು ಮಕ್ಕಳನ್ನೆಲ್ಲ ಅಣಕಿಸಿ ಕೆಣಕು ಆಗಿದೆಯಲ್ಲವೇನೆ? ಹೇಗಿದ್ದರೇನಮ್ಮ, ಆ ದಾರಿಗಳಲ್ಲಿ ಈತನೂ ಒಬ್ಬನೇನೋ? ಅದೇನೋ ನಿಜ, ಆ ಕಳ್ಳರ ತಂಡದಲ್ಲಿ ಈತನೇ ದೊಡ್ಡ ಕಳ್ಳ. ಸಮ್ಮೋಹನಾಸ್ತ್ರ ಸಾಹಸದಿಂದ ನನ್ನ ಮನಸ್ಸನ್ನೇ ದೋಚಿಬಿಟ್ಟಿದ್ದಾನೆ. ಪ್ರೇಮದಿಂದ ಸದಾ ಸ್ವಾಮಿಯಾಗಿದ್ದಾನೆ, ಅನುರಾಗದಿಂದ ನನ್ನ ಆತ್ಮದಲ್ಲೇ ಪ್ರತ್ಯಕ್ಷ ಪರಮಾತ್ಮನಾಗಿ ಬಿಟ್ಟಿದ್ದಾನೆ. ಕ್ರೂರ ಕಿರಾತ್ನಲ್ಲಿ ನಿಮ್ಮ ಅಮೂಲ್ಯ ಪ್ರೇಮಾನುರಾಗ ಸಂಬಂಧಿವೆ ಯುವರಾಣಿ. ಚಿತ್ರ, ಪ್ರೇಮಾನುರಾಗದ ಬಾಳಿನಲ್ಲಿ ಋಣಾನುಬಂಧ ಸಂಬಂಧ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯ. ಇನ್ನೇನಾದರೂ ಅವರೇ ನನ್ನ ಜೀವನ ಸಂಗಾತಿ, ನನ್ನ ಆಶಾಭಿಲಾಷೆ ಆನಂದ ಜ್ಯೋತಿ. ಸಭಾಸದರೇ, ರಾಜಕುಮಾರಿ ಕಲ್ಯಾಣಿ ನಮ್ಮ ಏಕೈಕ ಪುತ್ರಿ. ನಾಗರಿಕ ಕುಲ ನಾರಿಯರ ವೈರಮು ಮೇಲಾಗಿ ನಿಮ್ಮೆಲ್ಲರ ಮನೆಮಾತಿನ ಯುವರಾಣಿ. ಆಕೆಯನ್ನು ದಾರಿಗಳ್ಳರ ಆಪತ್ತಿನಿಂದ ರಕ್ಷಿಸಿ ಕರೆತಂದ ಧೀಮಂತನೇ ಈ ಮಹಾವೀರ. ಈತನ ಉಪಕಾರದ ಋಣ ಪರಿಹಾರವಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ನಮ್ಮ ಮನಃಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇನ್ನು ಮುಂದೆ ಈ ವೀರ ಚೂಡಾಮಣಿಯ ಶೌರ್ಯ ಪ್ರತಾಪದಿಂದ ನಮ್ಮ ನಾಡಿನ ನೆಮ್ಮದಿಯನ್ನು ಕಂಗೆಡಿಸುತ್ತಿರುವ ಕ್ರೂರ ಕಿರಾತ ವಿಪ್ಲವ ಅಡಗಲಿ, ಅಮಾಯಕ ಪ್ರಜರ ಮನೆ ಮನಸ್ಸು ಮಹದಾನಂದದ ಆಗರವಾಗಲಿ. ತಾಳಬೇಕು ಮಹಾರಾಜ, ಇವನು ನಿಮ್ಮ ಮಿತ್ರನಲ್ಲ, ಪರಮ ಶತ್ರು. ಪರಿವಾರದವರನ್ನು ಪರಿದೋಡಿಸಿ ರಾಜಕುಮಾರಿಗೆ ಮಂಕು ಹಿಡಿಸಿ ಅರಮನೆಯ ಆಭರಣಗಳನ್ನು ಕೊಳ್ಳಿ ಹೊಡಿಸಿದ ದಾರಿಗಳ್ಳರ ಯಜಮಾನ ಇವನೇ ರಾಕ್ಷಸಿ ಕೃತ್ಯದ ರಕ್ಷ. ರಕ್ಷನೆಂಬ ಕಿರಾತಪೂರ್ಣನು ನೀನೇನೆ? ಹೌದು ನಾನೇ. ರಾಜ್ಯಪಾಲರ ಸಮ್ಮುಖದಲ್ಲಿ ಸಂಭಾಷಿಸುವಾಗ ಕೈಕಟ್ಟಿ ಮೈ ಬಗ್ಗಿಸಿ ಮರ್ಯಾದೆ ತೋರಬೇಕು. ಮರ್ಯಾದೆ? ಮರ್ಯಾದೆ ಕಲಿತು ತೋರುವ ಗರಡಿಯ ವರಸೆಯಲ್ಲ, ಹುಟ್ಟು ಗುಣವಾಗಿ ಬಂದಿರಬೇಕು. ತಲೆ ತಗ್ಗಿಸುವ ಅಭ್ಯಾಸ ನಮ್ಮ ಕುಲಕೋಟಿಯಲ್ಲೇ ಇಲ್ಲ. ಬಾಯಿ ಬಿಗಿದು ಮಾತಾಡು, ಇದು ಅಣ್ಣಪ್ಪನ ಅಳವೆಯಲ್ಲ. ಬಲ್ಲೆ, ಅಧಿಕಾರದ ಅಹಂಕಾರದ ತಲೆಪುರಡೆಗಡೆ ತಾಂಡವಿಸುವ ರಾಜ್ಯಸಭೆ. ಅಚ್ಚ ಸಾಕು ನಿನ್ನ ಪಟುಪಟಾರ್ಪಟ.
ಉಪಕಾರ ಸ್ಮರಣೆಯಿಂದ ನಿನ್ನ ಮೇಲಿನ ಆಕ್ಷೇಪಗಳನ್ನು ಉಪೇಕ್ಷಿಸುತ್ತಿದ್ದೇವೆ. ಜೀವಂತವಾಗಿ ನಮ್ಮ ಕುಮಾರಿಯನ್ನು ಕರೆತಂದವನ ಕೊರಳು ತೆಗೆಯಿಕೊಡದೆಂದು ಕನಿಕರ ಪಡುತ್ತಿದ್ದೇವೆ. ಇನ್ನಾದರೂ ಜಾಗೃತನಾಗು, ಜಾಣರ ಜಾಣನಾಗು. ನಿನ್ನಿಂದಾಗುತ್ತಿರುವ ಅಪಚಾರಗಳು ಅಕ್ಷಮ್ಯ. ದಾರಿಗಳ್ಳರ ದೊರೆಯಾಗಿ ದೇಶದ ಶಾಂತಿ ಭಂಗ ಮಾಡುತ್ತಿರುವೆ. ನಿನ್ನ ಶತಶವರ್ಯ ಪ್ರತಾಪವನ್ನು ದುರ್ವಿನಿಯೋಗ ಮಾಡುತ್ತಿರುವೆ. ಮನುಷ್ಯ ಧರ್ಮವನ್ನೇ ಮಣ್ಣು ಪಾಲು ಮಾಡುತ್ತಿರುವೆ. ಪೂರ್ಣಾಯುಷ್ಯದ ಬಾಳ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಿರುವೆ. ನಿನ್ನ ಕುರುಡು ನಡಾವಳಿಗೆ ಇದೇ ಕೊನೆಯ ಗಳಿಗೆಯಾಗಲಿ. ಮುಂದೆ ಎಂದೆಂದೂ ಶುದ್ಧ ಸಾತ್ವಿಕ ನಿರ್ದೋಷಿಯಾಗಿ ಬದುಕುತ್ತೇನೆಂದು ಪ್ರಮಾಣ ಮಾಡು. ಮನಸ್ಸು ಬಿಡುತ್ತೇವೆ. ಬಯಸದಷ್ಟು ಸಿರಿ ಸಂಪದಗಳನ್ನು ಸ್ವಹಸ್ತದಿಂದ ನೀಡುತ್ತೇವೆ. ನಮ್ಮಲ್ಲಿ ನೀನು ಕೋರುವ ಗೌರವದ ಅಧಿಕಾರವನ್ನೇ ಅನುಗ್ರಹಿಸಿ ಆಶೀರ್ವದಿಸುತ್ತೇವೆ. ಶೌರ್ಯವನ್ನು ಬೆಲೆ ಮಾಡಿ ಕೊಂಡುಕೊಳ್ಳೋಣವೆಂದು ಹಂಬಲಿಸುತ್ತಿದ್ದೀರ ರಾಜ. ಸಹಜನ್ಯವಾದ ಸಾಹಸ ಮಾರಾಟದ ಬಣ್ಣದ ಮಣ್ಣಿನ ಬೊಂಬೆಯಲ್ಲ. ಪದವಿ ಪ್ರಶಸ್ತಿ ಪ್ರತಿಷ್ಠೆಗಳ ಆಸೆ ನನಗಿಲ್ಲ. ನಿಮ್ಮ ಅಧಿಕಾರದ ಬಿರುದು ಬಾವಲಿಗಳು ನನಗೆ ಬೇಕಾಗಿಲ್ಲ. ನಿಮ್ಮ ಮನ್ನಣೆಯೇ ಸಾಕು. ಬರುತ್ತೇನೆ. ನ್ಯಾಯಾಧಿಕಾರಿಗೆ, ಧರ್ಮದ್ರೋಹಿಗೆ ಶಿರಶ್ಛೇದನೆಯೇ ದಂಡನೆ. ಕರೆದೊಯ್ಯಿರಿ ಕಿರಾತನನ್ನು. ಆಲೋಚಿಸಿ ಯುವರಾಣಿ, ಆಗು ಹೋಗುಗಳನ್ನು ಆಲೋಚನೆ ಮಾಡಿ ಮನವನೆಯಬೇಕಾದ್ದು ಮನುಷ್ಯ ಧರ್ಮ. ಯುವರಾಣಿ, ರಕ್ಷಣೆಗೆ ಸತ್ಕಾರಕ್ಕೆ ಪ್ರತಿಯಾಗಿ ಅಪಕಾರವೇ ಆಯಿತು. ಏನಾಯ್ತು? ಅಪರಾಧಿ ಎಂದು ನಿರ್ಣಯಿಸಿ ಮರಣದಂಡನೆ ವಿಧಿಸಿದ್ದಾರೆ. ಮರಣದಂಡನೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಆದರೂ ಸಾಯಲು ಸಾಧ್ಯವಿಲ್ಲ. ಉಪಕಾರವನ್ನು ಮರೆಯುವ ಸಂತತಿ ಎಲ್ಲ ನನ್ನದು. Thank you.
ಪೆಟ್ಟೇ ಬಿದ್ದಿದೆ. ಅಯ್ಯೋ, ಈ ಎದೆ ಗಾಯಕ್ಕೆ ನನ್ನಲ್ಲಿ ಔಷಧಿ ಇಲ್ವೇ, ಏನ್ ಮಾಡೋದು? ಆಹಾ, ಜ್ಞಾಪಕಕ್ಕೆ ಬಂತು ಎಲ್ಲ ಅಮ್ಮನ ದಯ. ಆ, ಒಂದು ಕೆಲಸ ಮಾಡಿ, ಈ ಕುದುರೆ ಕೊಂಬಿನ ಗಂಧ ತೆಗೆದು. ಕುದುರೆಗೆ ಕೊಂಬಿದೆಯೇ? ನಿನ್ ಕಿವಿಯೆಲ್ಲ ಚಿವುಡು ಅಂತ ಕಾಣಿಸುತ್ತೆ. ಕುದುರೆ ಕೊಂಬು ಅಂದ್ರೆ ಚಿಗುರೆ ಕೊಂಬು ಅಂದ್ರೆ ಜಿಂಕೆ ಕೋಡಿನ ಗಂಧ ತೆಗೆದು ಮೈಗಾಯಕ್ಕೆಲ್ಲ ಹಚ್ಚಿ ಒಡಲೋಗೆ ಅದರ ರಸ ತೆಗೆದು ಕುಡಿಸಿ. ಈ ಭೇತಾಳ ಮೂಲಿಕೆನ ಹುಲಿ ಹಾಲಲ್ಲಿ ಕದರಿ ಮೂರು ದಿನ ಮುಂಜಾನೆ ಸಂಜೆ ಕುಡಿಸಿ. ಆಮೇಲೆ ಈತನ ಎಡಬಿಡದೆ ನೋಡ್ಕೊಳ್ಳೋದಕ್ಕೆ ಏಕಾಂಗಿಯಾದ ಒಂದು ಹೆಣ್ಣು ಆಳನ್ನ ಕಾವಲಿರಿಸಿ ಗಾಳಿ ಹಾಕಿಸಿದ್ದಾರೆ. ಆ ಏಕಾಂತ ಸೇವ ನನ್ನ ಪಾಲಿಗೆ ಇರಲಿ. ಎಲ್ಲರ ತಾಯಿ ದೇವಿಯಾದ ಕಾಳಿಯ ಕರುಣೆಯನ್ನು ನಂಬಿ ನಾನೇ ಈತನನ್ನು ಕಾಯುತ್ತೇನೆ. ಬನ್ನಿ, ಬನ್ನಿ. ಸಮಯ ಸಂದರ್ಭ ತಿಳಿದೇ ಬರಬಹುದೇ? ದೇವಿಯ ಸೇವೆಗೆ ಸಮಯ ಕಾಯಬೇಕೇ? ನಿನ್ನ ಸೇವೆಯನ್ನು ಯಾವ ದೇವಿಯು ಕೋರಲಿಲ್ಲವಲ್ಲ. ಅಂದರೆ ನನ್ನ ಭಕ್ತಿಯಲ್ಲಿ ಲೋಪವೇ? ಇಲ್ಲ, ನಿನ್ನ ಬುದ್ಧಿಯಲ್ಲಿ ಲೋಪ. ಸಾರಾ, ನನ್ನಿಂದಾದ ಅಪಚಾರ? ಆಜ್ಞೆ ಇಲ್ಲದೆ ಆಗಮಿಸೋದು, ಬಾಯಿಗೆ ಬಂದದ್ದೆಲ್ಲ ಬಡಬಿಡಿಸೋದು. ಅದು ಬಡಬಡಿಕೆ ಅಲ್ಲ ತಾರಾ, ಅಂತರಂಗ ಬಾಧೆ. ಹಗಲು ರಾತ್ರಿ ನಿನ್ನದೇ ಮಾತು, ನಿನ್ನದೇ ಕಥೆ. ಆಹಾ, ಹಿತವಾದ ಮಾತು ಅಹಿತವಾದ ಸ್ಥಳದಲ್ಲಿ. ಈ ಕೋಪದಲ್ಲಿ ಕೂಡ ಎಷ್ಟು ಅಂದಗಾತಿಯೇ ತಾರಾ ನೀನು. ಸಾಕು ಸಾಕು, ಅಲ್ಲಿಗೆ ನಿಲ್ಲಲಿ, ನಿನ್ನ ಹುಚ್ಚುತನ. ನಿಜವಾಗಿ ಹುಚ್ಚನೇ ತಾರ, ನೀನು ಮೆಚ್ಚಿ ಮನಗೊಡುವ ಮಹಾಕಾಣಿಕೆಯನ್ನೇ ತರಬೇಕೆಂದುಕೊಂಡಿ. ಕರವಾಳವನ್ನು ಹಿರಿದು ನಿಂತಿ ಹೆಣ್ಣೊಬ್ಬಳನ್ನು ಕಂಡಿ ಕ್ಷಣಾರ್ಥದಲ್ಲಿ ಕೊಂದೆ. ಇದು ಈ ಮುತ್ತುಮಾಲೆಯನ್ನೇ ತಂದೆ. ಬಲೆ ಬಲೆ, ಒಂದು ಹೆಣ್ಣಿಗಾಗಿ ಮತ್ತೊಂದು ಹೆಣ್ಣಿನ ಕೊರಳ ಮುರಿದಿಯ? ಮಹಾಧೀರ, ಆ ಆವೇಶದಲ್ಲೇ ಮತ್ತೊಂದು ಮಹತ್ಕಾರ್ಯ ಮಾಡ್ತೀಯ? ಓ ಹೇಳು, ಏನು ಮಾಡಬೇಕು? ಕೂಡ್ಲೇ ಇಲ್ಲಿಂದ ದಯಮಾಡ್ತಿ ಮಹಾರಾಯ. ದಯಮಾಡದಿದ್ದರೆ ನಿನ್ನ ಮರ್ಯಾದೆ ಮಣ್ಣು ಮುಕ್ಕುತ್ತದೆ. ಮತ್ತೆ ಮಾತಾಡಿದ್ರೆ ನಿನ್ನ ಗತಿ ಇಷ್ಟೇ. ಇದು ಗತಿ ಅರ್ಥವಾಯ್ತು. ಹೊಸ ಹಾದಿ, ಹೊಸ ಜೋಡಿ. ಧೈರ್ಯ ಬೆಳೆ ಬೇಡ, ಹೇಯ ಬಿಡಬೇಡ. ಮನದೇ
ನಡು ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದ ಮಹಾನಿಧಿಯನ್ನು ಕಣ್ಣಾರ ಕಂಡಿ ಮನಸಾರ ಕರೆ ತಂದಿ. ನಿನ್ನ ಉಪಕಾರಕ್ಕೆ ಉಪಚಾರಕ್ಕೆ ಚಿರಋಣಿ. ನಾನಿನ್ನು ಹೊರಡುತ್ತೇನೆ. ಸಾಧ್ಯವಿಲ್ಲ, ಈಗೀಗ ತಾನೇ ಕಣ್ಣು ತೆರೆಯುತ್ತಿದ್ದೀರಿ. ಕುಟುಕು ಹಾಲು ಕುಡಿದಿಲ್ಲ, ತುಟುಕು ಹಣ್ಣು ತಿಂದಿಲ್ಲ. ಆಗಲೇ ಪಯಣವೇ, ನಾನು ಬೀಳ್ಕೊಟ್ರೆ ತಾನೇ? ಹಾಗಿಲ್ಲ, ಒಡಲಿದ್ದವರು ಒಡನಾಡಿಗಳು ಒಡಲೆಲ್ಲ ಕಣ್ಣು ಮಾಡಿಕೊಂಡು ಎದುರು ನೋಡುತ್ತಿರುತ್ತಾರೆ, ಕಾಡು ಮೇಡುಗಳನ್ನು ಹುಡುಕುತ್ತಿರುತ್ತಾರೆ. ನಾನು ಹೋಗಬೇಕು, ಹೋಗದಿದ್ದರೆ ಗೊತ್ತಾದವರ ಬಾಧೆ ಇರಲಿ, ಗುರುತಾದವರ ವೇದನೆ ಎತ್ತ ಆಲೋಚಿಸಿ ನೋಡಿ. ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಬೀಳ್ಕೊಡಲೆ, ಅದೇ ನನ್ನ ಶ್ರಮಕ್ಕೆ ತಕ್ಕ ಫಲವೇ. ಏನು ಕಣ್ಣೀರಿಡುತ್ತಿರಲಿಯ? ಬೇಡ, ಉಪಕಾರಿಯ ಮನಸ್ಸು ಉಸ್ಸನ್ನಬಾರದು. ನೀನು ಮನಸಾರ ಕಳುಹಿಸಿಕೊಡುವಾಗಲೇ ನಾನು ಹೋಗುತ್ತೇನೆ. ನನ್ನ ಹೆಸರು ರಕ್ಷಾ. ನನ್ನ ತಾರ ಎಂದು ಕರೆಯುತ್ತಾರೆ. ಆಹಾ, ನಿನ್ನ ಹೊಳೆಯುವ ಕಣ್ಣುಗಳನ್ನು ಕಂಡಾಗಲೇ ಅಂದುಕೊಂಡೆ ನೀನು ತಾರೆ ಎಂದು. ದುಂದುಭಿ, ಧೈರ್ಯ ಬೇಡ ಬೇಡ. ಅಸತ್ಯ, ಅಸಂಭವ. ಕಣ್ಮುಂದಿರುವ ಚಿತ್ರ ಕಳೆಗೊಂದಿ ಕಪ್ಪಾಗಿಲ್ಲ, ಹೃದಯ ತುಂಬಿರುವ ಈ ಬಿಂಬದ ಬೊಂಬೆ ಮುಕ್ಕಾಗಿಲ್ಲ. ಚಿತ್ರ ನನ್ನಂತೂ ಸಾಕ್ಷಿ ನುಡಿದಲೇ ಇದೆ, ಆತ ಸತ್ತಿಲ್ಲ. ಇದೆಲ್ಲ ನಿಮ್ಮ ವ್ಯಾಮೋಹದ ಭ್ರಮೆ. ಸ್ವಯಂ ಸೇನಾನಿಯೇ ಮಹಾರಾಜರಲ್ಲಿ ಹೇಳಿದ, ರಕ್ಷ ಹೊಳೆಗೆ ಬಿದ್ದು ಸತ್ತನಂತೆ. ಸತ್ತವನ ಶರೀರವನ್ನು ಸಾಕ್ಷಿಗಾಗಿ ಸೇನಾನಿ ತರಲಿಲ್ಲಬೇಕೆ? ಮಹಾರಾಜರು ಕೇಳಲಿಲ್ಲಬೇಕೆ? ತನ್ನ ತಲೆ ಉಳಿಸಿಕೊಳ್ಳಲು ಹೇಳಿ ಸೇನಾನಿ ಹುಟ್ಟಿಸಿಕೊಂಡಿರುವ ಹೀನ ಸುದ್ದಿ. ಆ ಪ್ರೌಢ ಪ್ರತಾಪಿ ಹೊಳೆಯಲ್ಲಿ ಬಿದ್ದು ಸತ್ತೂ ಇಲ್ಲ. ನನ್ನ ಪ್ರೇಮ ಪೂಜಾ ಫಲ ವ್ಯರ್ಥವೂ ಆಗಲಿಲ್ಲ.
ನನ್ನಿಂದ ಏನಾದೀತು ಸಹಾಯ ನಮಗೆ? ಆಗೋದಮ್ಮ, ಅಡ್ಡ ಮಾತಾಡದೆ ಮಾಡುವಲ್ಲಿ ವಿಚಿತ್ರ, ಸುಮಂಗಲಿಕರದ ಸಾಕ್ಷಿ. ಹಾಗಾದ್ರೆ ನಡೆ, ಅಡವಿಯಲ್ಲಿ ನಡೆದು ನನ್ನ ಪ್ರೇಮ ಮೂರ್ತಿಯ ಪರಿಶೋಧನೆ ಮಾಡೋಣ. ಅಲ್ಲ ಅಮ್ಮ, ನಾವು ಹೀಗೆ ನಾನೆಲ್ಲ ಬಲ್ಲೆ ಬಾರೆ, ಮಾರುವೇಷ ತಾಳಿಯೇ ಹೋಗೋಣ. ಇಷ್ಟು ದೂರ ಬಂದ ಕಾರಣ? ಪ್ರೇಮಾನುರಾಗಕ್ಕೆ ದೂರದ ಪರಿವೇ ಆಗಲಿ ಕಾರಣದ ಮೊದಲಾಗಲಿ ಗೊತ್ತಿರಬೇಕೇ? ಗೊತ್ತು ಗುರಿ ಇಲ್ಲದೆ ಬಂದ ಕಾರಣ? ನನ್ನ ಮನೆದೇವರನ್ನು ಅರಸುತ್ತಾ ಬಂದೆ. ಮನೆದೇವರಲ್ಲಿ ಈ ಮಾರುವೇಷದಲ್ಲಿ ನಾ ಕಂಡ ಹಾಗೆ ಯಾವ ದೇವರ ದೇವಾಲಯವೂ ಇಲ್ಲಿಲ್ಲವಲ್ಲ. ದೇವಾಲಯ ನನ್ನ ಹೃದಯ, ಅದರಲ್ಲಿರಬೇಕಾದ ದೇವರು ನೀವು. ಸ್ವಾಮಿ, ಮರೆಮಾಚದೆ ಬೇಡುತ್ತೇನೆ, ನನಗೆ ಪ್ರೇಮ ಭಿಕ್ಷೆ ನೀಡಿ. ಪ್ರೇಮ ಭಿಕ್ಷೆ? ಆಶ್ಚರ್ಯ, ನಾಡಾಳೋ ರಾಜನ ಮಗಳು ಒಬ್ಬ ಕಾಡು ಕಳ್ಳನನ್ನು ಪ್ರೇಮಿಸಿದ ಘಟನೆಯನ್ನು ಕಟ್ಟುಕಥೆಯಲ್ಲಿ ಮಾತ್ರ ಕೇಳಿದ್ದೆ. ಕಟ್ಟುಕಥೆ ಏಕೆ? ಸತ್ಯಕಥೆಯೇ ಇಂದು ಮೊದಲು ನಮ್ಮಿಂದ ಪ್ರಾರಂಭವಾಗಲಿ. ರಾಜಕುಮಾರಿ, ದುಡುಕಿ ದೊಡ್ಡ ತಪ್ಪು ಮಾಡುತ್ತಿರುವೆ. ಅಂದು ನೀನು ನನ್ನ ಪ್ರಾಣದಾನ ಮಾಡಿದೆ, ಆ ಕೃತಜ್ಞತೆಯಿಂದ ಹೇಳುತ್ತಿದ್ದೇನೆ. ಇದು ಹಾಗೆಯವರ ಪ್ರದೇಶ, ಯಾರಾದರೂ ಕಂಡರೆ ಇಬ್ಬರಿಗೂ ಅಪಾಯ ತಪ್ಪಿದ್ದಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಬಯಸಿದ್ದನ್ನು ಕೊಂಡೊಯ್ಯದೆ ನಾನು ಹೋಗುವುದೇ ಇಲ್ಲ. ಕ್ಷಮಿಸು ರಾಜಕುಮಾರಿ, ನೀನು ಹೋಗಲೇಬೇಕು. ಹಾಗಾದ್ರೆ ನೀವು ನನ್ನ ಜೊತೆಲಿ ಬರಲೇಬೇಕು. ಅದು ಯಾರೋ ಬರುವಂತಿದೆ, ನಮ್ಮನ್ನು ಈ ಸ್ಥಿತಿಯಲ್ಲಿ ಕಂಡರೆ ಅಪಾಯ. ನೀನು ಹೊರಡು, ಮತ್ತೊಮ್ಮೆ ಸಂಧಿಸೋಣ. ಸ್ವಾಮಿ, ಆ ರಸಗಳಿಗೆ ಯಾವಾಗ? ಅಪ್ಪ, ಈ ಹೆಣ್ಣು ಮಂದಿ ಹಿಡಿದಿದ್ದೇ ಪಟ್ಟು ತೋರಿದ್ದೇ ಬಿಟ್ಟು ನಾಳೆ ಇದೇ ಹೊತ್ತಿಗೆ ಇಲ್ಲಿ ಸಂಧಿಸೋಣ. ಹೊರಡು ಹೊರಡು. ಮುಗಿದು ಹೋಯಿತೆ ನಿಮ್ಮ ಶೃಂಗಾರ ನಾಟಕ. ಶೃಂಗಾರ ನಾಟಕ? ನೀನು ನನ್ನನ್ನು ಅಪಾರ್ಥ ಮಾಡಿಕೊಳ್ಳುವಿಯಾ ತಾರ? ನನ್ನ ಮನಸ್ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ. ನನ್ನ ಕಣ್ಣುಗಳೇ ನನಗೆ ಪ್ರತ್ಯಕ್ಷ ಸಾಕ್ಷಿ. ಯಾರೋ ಆ ಗಂಡು ವೇಷದ ನಾರಿ. ದುಡುಕಬೇಡ ತಾರ, ಆಕೆ ನನ್ನ ಕೊಳ್ಳೆ ಕಳ್ಳತನ ಕಾಲದಲ್ಲಿ ಕಾಣಿಸಿಕೊಂಡ ಈ ದೇಶದ ರಾಜಕುಮಾರಿ. ನನಗೊಂದು ಮಹೋಪಕಾರ ಮಾಡಿದ್ದಾರೆ, ಅದಕ್ಕಾಗಿ. ಪ್ರತ್ಯೋಪಕಾರಕ್ಕಾಗಿ ಅವಳನ್ನು ಪ್ರೇಮಿಸುತ್ತಿದ್ದೀರಾ? ಅರ್ಥವಾಯಿತು ಬಿಡಿ. ಅರಣ್ಯದ ಬದುಕು ಸಾಕೆಂದು ಅರೆಮನೆಯ ಬಾಳ್ವೆ ಬಯಸಿದ್ದೀರಾ? ಇಲ್ಲ ಸರ್, ಇಲ್ಲ. ನಿನ್ನ ಊಹೆ ತಪ್ಪು, ನಾನಷ್ಟು ಬುದ್ಧಿಹೀನಲ್ಲ. ನಿಮ್ಮ ಗಂಡಸರ ಬುದ್ಧಿ ಈಗ ತಿಳಿಯಿತು. ನೀವು ಆ ರಾಜಕುಮಾರಿಯನ್ನು ಮದುವೆ ಆದರೆ ಏನಾಗುತ್ತೆ ಗೊತ್ತೇ? ಎಚ್ಚರಿಕೆ. ಒಗರು ಒಗರು. ಅಯ್ಯೋ, ಯಾವ್ಯಾವ ರೋಗಕ್ಕೂ ಗಿಡಮೂಲಿಕೆ ಸಿಕ್ಕುತ್ತೆ. ಈ ಪಾತಾಳಿ ಪ್ರೇಮದ ರೋಗಕ್ಕೆ ಯಾವ ಗಿಡಮೂಲಿಕೆಲೋ ಸಿಕ್ಕಲ್ವೇ? ಅಯ್ಯೋ ಕಾಳಿ ಕಂಕಾಳಿ. ಅಯ್ಯೋ ಅಮ್ಮ, ಕಾಳಿ ಕರಾಳಿ ಕಂಕಾಳಿ, ಕಾಳಿ ಕಂಕಾಳಿ ಕರಾಳಿ. ಏ ಕಳ್ಳಿ, ನೀನಾ ಪಾತಾಳಿ? ನಾನೇ ನಾಗದಾಳಿ. ಈಗ್ಲಾದ್ರೂ ಕಟ್ಟಿಯ ತಾಳಿ? ತಪ್ಪು 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 ತಪ್ಪು. ಕಾಳಿ ಪೂಜೆ ಮಾಡೋ ಕೈ ತಾಳಿ ಕಟ್ಟಲ್ಲ. ಕೊಟ್ಟಿದ್ರೆ ನಿನ್ನ ಬಿಡಲ್ಲ. ಅಯ್ಯೋ, ಈಗ ನನ್ನ ಏನು ಮಾಡುವಂತೀಯ? ಕಾಳಿ ಮೇಲೆ ಆಣೆ ಇಟ್ಟು ಕಟ್ತೀನಿ. ಇನ್ನು ಆಣೆನು ಇಡಲ್ಲ, ತಾಳಿದು ಕಟ್ಟಲ್ಲ. ಕಟ್ಟಲ್ಲ 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 ಕಟ್ಟಲ್ಲ. ಏನಾಯ್ತು ತಂಗಿ? ಮೀನು ಬಲೆಯಲ್ಲಿ ಬಿತ್ತೆ? ಕಾಳಮ್ಮನ ಧ್ಯಾನದಲ್ಲಿ ಬಿದ್ದು ಸತ್ರು ಮದ್ವೆ ಆಗಲ್ವಂತೆ, ಬ್ರಹ್ಮಚಾರಿಯಾಗಿ ಇರ್ತಾನಂತೆ. ಮನವೊಲಿದು ನನ್ನ ಮದುವೆ ಮಾಡ್ಕೊಂತ ಬಂದ ಹೆಣ್ಣನ್ನ ಒಲ್ಲೇ ಅನ್ನೋನು ಇದ್ದಾನೆ ನಮ್ಮ ಪಾಳ್ಯದಲ್ಲಿ. ಇದ್ದಾನಲ್ಲ ಹೆಣ್ಣುಗುರ್ಕ. ದುಂದುಭಿ, ಧೈರ್ಯ ಗೆಡಬೇಡ, ಜಯ ಬಿಡಬೇಡ. ಸಿಕ್ತು ದಾರಿ. ಅವನ ತಲೆಬಿರುಸನ್ನು ಅಡಗಿಸಿ ಅವನ ಕೈಯಿಂದ ನಿನ್ನ ಕೊರಳೆಗೆ ತಾಳಿ ಕಟ್ಟಿಸ್ತೀನಿ.
ನೀನು ನನ್ನ ಕೈಯಿಂದ ತಾರಳ ಕೊರಳಿಗೆ ತಾಳಿ ಕಟ್ಟು ನೋಡೋಣ. ಓ ಕೈ ತಾರಳ ಮೇಲೆ ಆಣೆ. ನಾವೆಲ್ಲರೂ ಗೆಳೆಯರು. ಇನ್ನು ನೋಡು ನನ್ನ ಕಣ್ ಕಟ್ಟು. ಈ ಬೇಡರವಳ ಕೈ ಕಠಾರಿಯನ್ನು ಕೆರಳಿ ಚಿಡಿಕಾರುವ ಕಣ್ಣುಗಳನ್ನು ಕಂಡರೆ ನನಗೆ ಏಕೋ ಭಯವಾಗುತ್ತಿದೆ. ರಾಜಕುಮಾರಿ, ನನ್ನಿಂದ ನಿನ್ನ ಬಾಳ್ವೆ ಭಯಂಕರವಾಗಬಾರದು. ಮೊದಲಿನಿಂದ ಹೊರಟು ಬಿಡು. ಇದೆಂಥ ಧೀರತೆ! ಅಂದು ಒಂಟಿಯಾಗಿ ನಿಂತು ನೂರಾರು ಮಂದಿ ವೀರಾದಿ ವೀರರನ್ನು ಹೊಡೆದೋಡಿಸಿದ ಹಮ್ಮೀರರಲ್ಲವೇ ನೀವು? ಈ ಬೆಕ್ಕಿನ ಸೊಕ್ಕಿಗೆ ಬೆದರುತ್ತೀರಾ? ಒಂದೇ ಏಟಿಗೆ ನೆಲಗಚ್ಚಿ ಸಾಯಬೇಕು ಈ ಬೆಕ್ಕು. ಇದು ಊರು ಬೆಕ್ಕಲ್ಲ, ಕಾಡು ಬೆಕ್ಕು. ನಿನ್ನಂತಹ ಕೋಟಿ ಕಾಡು ಬೆಕ್ಕುಗಳನ್ನು ಬೇಟೆಯಾಡಬಲ್ಲ ನಾಡಿನ ರಾಜಕುಮಾರಿ ನಾನು. ಕಲ್ಯಾಣಿ, ನಿನ್ನ ನಡತೆಯೇ ಹೇಳುತ್ತಿದೆ ರಾಜಕುಮಾರಿ ಅಂತ. ರಾಜಕುಮಾರಿಯವರೇ, ಸ್ವಲ್ಪ ಇರಿ. ಮೊದಲು ಈ ಕಾಡಿನ ಕಳ್ಳಂಬೆಳ್ಳನನ್ನು ವಿಚಾರಿಸಿ, ಆಮೇಲೆ ನಿಮ್ಮನ್ನು ಎದುರುಗೊಳ್ಳುತ್ತೇನೆ. ಕೊಲೆಪಾತಿಗೆ ಎಂಥ ಕೆಲಸ ಮಾಡಿಬಿಟ್ಟೆ! ತಾರೆಯನ್ನು ಕೊಲೆ ಮಾಡಿಬಿಟ್ಟಿಯಲ್ಲ. ನಾನು ಅವಳನ್ನು ಕೊಂದಿನಿ. ನಾನು ಪಾಪಿಷ್ಟಳು. ಕೊಲೆಪಾತಿಗೆ ಕೊಲೆ ಕೊಲೆ. ಅದ್ಭುತವಾಗಿತ್ತು. ಅದಕ್ಕಿಂತಲೂ ಈ ಕತ್ತಿಯ ನಟನೆ ಇನ್ನೂ ಅದ್ಭುತವಾಗಿತ್ತು. ಎಲ್ಲಕ್ಕಿಂತಲೂ ನಿಮ್ಮ ಆಲೋಚನೆ ಅಮೋಘವಾದದ್ದು. ಹೇಗೋ ನಮಗಿದ್ದ ಆತಂಕ ತೊಲಗಿತ್ತು. ಇನ್ನು ಆ ಊರು ಬೆಕ್ಕು ನಮ್ಮ ಈ ಸರಹದ್ದಿಗೆ ಬರುವಂತೆಯೇ ಇಲ್ಲ. ನಮ್ಮ ತಂದೆಯೊಡನೆ ಹೇಳಲೇನು? ಏನಂದು? ಇನ್ನೇನೆಂದು? ನಮ್ಮ ಮದುವೆ ವಿಷಯವನ್ನೇ. ಓಹೋ, ಅಷ್ಟೇ ತಾನೇ? ಅನುರಾಗದಲ್ಲಿ ಆನಂದನೆಲೆ ಜೋಲೇಹೋ, ಇದು ಮನಸಾರೆ ತಿಳಿದು ಆಡು ಪಾಡು. ಅನುರಾಗದಲ್ಲಿ ಆನಂದನೆಲೆ ಜೋಲೇಹೋ, ಇದು ರಸ ವೇಳೆ ತಿಳಿದು ಆಡು ಪಾಡು. ಓಹೋ, ಅನುರಾಗದಲ್ಲಿ Thank you.
ಮಾಡು ದೋಣಿಯಂತೆ ಹರೆಯ ದಾಸೆ ಕೋರಿಕೆ ಕಣ್ಣಿನ ಕರೆಯೋಲೆ ಅದುವೇ ಒಲವಿನ ಸಂಕೋಲೆ ಆಸೆಯ ಕಣ್ಣಿನ ಕರೆಯೋಲೆ ಅದುವೇ ಒಲವಿನ ಸಂಕೋಲೆ ಆಬಾಳೆ ಸುಮ್ಮಾಲೆ ಮೈಮರೆಸೋ ಮೋಹಲೀಲೆ ಅನುರಾಗದಲ್ಲಿ ಆನಂದ ನೆಲೆ ಜೋಲೆ ಇದು ಮನಸಾರೆ ತಿಳಿದು ಆಡು ಪಾಡು ಅನುರಾಗದಲ್ಲಿ ತಾರ ಏನದು ಪರಧ್ಯಾನ ಮನಸ್ಸಿನಲ್ಲಿ ಮಹಾದೇವಿಯನ್ನು ಧ್ಯಾನಿಸುತ್ತಿದ್ದೇನೆ ಏತಕ್ಕೆ ನೀವು ಇಷ್ಟು ಬೇಗ ಆರೋಗ್ಯವಂತರಾಗಿ ನಾವಿಬ್ಬರೂ ಹಾಯಾಗಿ ಒಡನಾಡುವಂತಾಯ್ತಲ್ಲ ಅದಕ್ಕೆ ನನ್ನ ಆರೋಗ್ಯ ಅನುಕೂಲವಾದದ್ದು ಅದಾವ ದೇವಿಯಿಂದಲೂ ಆಗಲಿ ನನ್ನ ಪ್ರಾಣ ಉಳಿದಿದ್ದು ಮಾತ್ರ ಈ ಶ್ರೀದೇವಿಯಿಂದ ಒಳ್ಳೆ ಕಥೆಗಳನ್ನೇ ಹರಡುತ್ತಿದ್ದೀರಲ್ಲ ಕಥೆ ಮಾತು ಆಗಿರಲಿ ನಿನ್ನಲ್ಲಿ ಒಂದು ಒಗ್ಗಟ್ಟು ಕೇಳಿದೆ ಎಂದೂ ಅಗಲದ ಒಂದು ಜೋಡಿಯ ಹೆಸರು ಹೇಳಿ ನೋಡೋಣ ಕಣ್ಣು ದೃಷ್ಟಿ ನಿದ್ರೆಯ ಮತ್ತಿನಲ್ಲಿ ದೃಷ್ಟಿ ಮರೆಯಾಗಿ ಹೋಗಬಹುದು ಕವಿ ಕಾವ್ಯ ಕವಿ ಕಾಸಿಗೆ ದಾಸನಾಗಬಹುದು ಹಾಗಾದ್ರೆ ನನಗೆ ತಿಳಿದು ಹಾಗಾದ್ರೆ ನಾನು ಹೇಳಲೆ ಎಂದೆಂದಿಗೂ ಯಾವ ಕಾಲಕ್ಕೂ ಯಾವ ವಿಧದಲ್ಲೂ ಅಗಲಲಾರದ ಜೋಡಿ ನಾವು ಆಣೆಮುತ್ತಿನಂತ ಮಾತು ಆಣೆಮುತ್ತೇ ನನ್ನ ಎದುರಿಗೆ ಆಡುತ್ತಾ ಪಾಡುತ್ತಾ ಇರುವಾಗ ಮಾತಿಗೇನು ಕೊರತೆ ಪುನಃ ಧ್ಯಾನಿಸುತ್ತಿರುವಿಯಾ ನೀವು ದೇವಿಯನ್ನು ಹೌದು ಏನೆಂದು ಇಂದಿನ ಈ ಒಗಟಿನ ಮಾತು ಮರೆಯದ ಮಹಾಕಥೆಯಾಗಿ ಉಳಿಯಲೆಂದು ಮನೋವ್ಯಾಧಿಗೆ ಮದ್ದಿಲ್ಲವೆಂದರು ಪ್ರಭು ಅಂದರೆ ಸೂರ್ಯ ಬಿಂಬವನ್ನು ಕಾಣದ ಕಮಲ ಪುಷ್ಪದಂತೆ ಸೂರ್ಯ ಬಿಂಬವನ್ನು ಕಾಣದೆ ಕಮಲ ಪುಷ್ಪದಂತೆ ಆ ಸೂರ್ಯನಾರು ದಾರಿಗಳ ಕ್ಷಮಿಸಿ ಪ್ರಭು ಯುವರಾಣಿಯ ಆಶಾ ಸಂಕಲ್ಪ ಅಲೌಕ್ಯವಾದ್ದಲ್ಲ ನಮ್ಮ ಭಾರತ ಸ್ತ್ರೀ ಪರಂಪರೆಗೆ ಆದರ್ಶದ ಕೈಗನ್ನಡಿಯಾಗಿದೆ ನಿಮ್ಮ ಕುಟುಂಬ ಗೌರವಕ್ಕಂತೂ ಎಂದೆಂದೂ ಕುಂದಿಲ್ಲದ ನಂದಾದೀಪವಾಗಿದೆ ಅಂದರೆ ಪತಿತ ಕಿರಾತನ ಉದ್ಧಾರ ಮಾಡುತ್ತಾಳಂತೇನ್ ಅವನ ರಾಕ್ಷಸಿ ಕೃತ್ಯಗಳನ್ನು ಕೊನೆಗಾಣಿಸುವ ಪಂಥ ಮಾಡಿದ್ದಾಳೇನ್ ಆ ಶತಮೂರ್ಖನ ಮನೋಪರಿಷ್ಕಾರ ಮಾಡುವ ಮಹಾಶಾರದೆಯಾಗುತ್ತಾಳೇನು ಪ್ರಭು ಯುವರಾಣಿಯ ಮನೋಭಿಲಾಷೆಯೆಲ್ಲ ನಿಮ್ಮ ಮಾತಿನಷ್ಟೇ ಮಧುರವಾಗಿದೆ ಮಹತ್ತರವಾಗಿದೆ ಆದರೆ ಆ ಆಸೆ ಆಕಾಂಕ್ಷೆಗಳಿಗೆ ಬರುತ್ತ ಪ್ರಯಾಸ ಮುಗಿದು ಹೋದ ಇತಿಹಾಸ ಆ ನಿರ್ಭಾಗ್ಯ ರಕ್ಷ ಎಂದು ಸತ್ತ ಸತ್ತಿಲ್ಲ ಪ್ರಭು ಬದುಕಿದ್ದಾನೆ ತಾವು ಅಸ್ತು ಅಂದರೆ ಸಾಕು ಅಸ್ತು ಅನ್ನಲಾರೆ ಚಿತ್ರ ಮಗಳ ವ್ಯಾಮೋಹಕ್ಕೆ ವಂಶದ ಘನತ ಗೌರವಗಳನ್ನು ಬಿಡಲಾರೆ ಪದವಿ ಪ್ರತಿಷ್ಠೆಗಳಿಗೆ ಪೂರ್ಣಾಹುತಿ ಕೊಡಲಾರೆ ನೀಚ ಕಿರಾತರ ಬೇಗತರವು ನನಗೆ ಬೇಡ ಪತಿತೋದ್ಧಾರದ ಪ್ರಶಸ್ತಿ ಪತ್ರ ನಮ್ಮ ಪರಂಪರೆಗೆ ಬೇಡ ಆದಷ್ಟು ಜಾಗೃತಿಯ ರಕ್ಷಣನ್ನು ನಿಮ್ಮ ಯುವರಾಣಿ ಮರೆತು ಬಿಡಲೇಬೇಕು ಅಂದರೆ ತಾವು ಅಷ್ಟೇ ಜಾಗೃತಿಯಾಗಿ ಇರುವ
ಬಳಿ ತಬ್ಬಲಿ ಮಾಡು. ಚಿತ್ರ, ನಾನು ದೇಶಕ್ಕೆ ದೇವರಾದದರೆ ನನ್ನ ಶಾಸನ ಅಪ್ಪ ನೆಟ್ಟ ಆಲದ ಮರ. ನಾನು ವಾತ್ಸಲ್ಯದ ವಾಸ್ತುಪುರುಷನಾಗಬಾರದು, ಮಮಕಾರದ ಮನುಷ್ಯನಾಗಕೂಡದು. ಹಾಗೆಯೇ ಹೊಸದೊಂದು ಶಾಸನವನ್ನು ಹೇಳಿಬಿಡಿ. ಶ್ರೀಮಂತರ ಮನೆಯಲ್ಲಿ ಹೆಣ್ಣು, ಬಡವರ ಜೋಪಡಿಯಲ್ಲಿ ಗಂಡು ಹುಟ್ಟಬಾರದು. ಚಿತ್ರ, ಮನ್ನಿಸಿ ಪ್ರಭು. ದಾದಿ ದಿಟ್ಟತನ ಮಾಡಿದಳೆಂದು ನಿಮ್ಮ ಕಟ್ಟು ಕಟ್ಟಲೆಯ ಕೋದಂಡವನ್ನು ಮುರಿಯಬೇಡಿ. ಚಿತ್ರ, ನಿಮ್ಮ ರಾಣಿಗೆ ದೇವದಾಸಿಯನ್ನು ನಿಮ್ಮಂತೆ ಎಲ್ಲರೂ ಮರೆಯುತ್ತೇವೆ. ಚಿತ್ರ, ಅಕ್ಕರಿಯ ಮಕ್ಕಳನ್ನು ಕಳೆದುಕೊಂಡ ಅದೆಷ್ಟು ಮಂದಿ ಜಗತ್ತಿನಲ್ಲಿ ಜೀವಂತವಾಗಿಲ್ಲ. ನಾನಿರಳಾರೆ ಚಿತ್ರ, ನಾನಿರಳಾರೆ. ನನ್ನ ಕಣ್ಣಿಗೆ ಕಣ್ಣಾದ ಕಲ್ಯಾಣಿ ಎಂದು ಕಳೆದುಕೊಂಡು ಮೇಲೆ ನಾನೊಂದು ನಿಮಿಷವೂ ಬದುಕಿರಳಾರೆ. ಮುದ್ದಿನ ಮಗಳ ಮೇಲ್ಮೆಗಾಗಿ ಸಮತೆ ಸಮಾನಿತ ಮನುಷ್ಯನಾಗುತ್ತೇನೆ. ಕಾಣದ ಕೈಯಾದ ಕಾಲಶತ್ರುವಿನಲ್ಲಿ ಮಗಳ ಪ್ರಾಣಭಿಕ್ಷ ಬೇಡುವ ಬದಲು ಪುರಶತ್ರುವಿನಲ್ಲಿ ಏನನ್ನು ಬೇಕಾದರೂ ಯಾಚಿಸುತ್ತೇನೆ. ಆ ರಕ್ಷಣೆಲ್ಲಿದ್ದಾನೆ ನನಗೆ ಗೊತ್ತು ಮಹಾಪ್ರಭು. ತೋರಿಸು ನೋಡಿ. ತಾಳಲಾರೆ ನಾ ತಾಳಲಾರೆ ಬಾರೇ ಕಣ್ಮಣಿ, ತಾಳಲಾರೆ ನಾ ತಾಳಲಾರೆ ಬಾರೇ ಕಣ್ಮಣಿ. ಬಲ್ಲೆ ಬಲ್ಲೆ ನಿನ್ನ ಮಾತು ಮಂಕುತಾಮ್ರಾಣಿ, ಬಲ್ಲೆ ಬಲ್ಲೆ ನಿನ್ನ ಮಾತು ಮಂಕುತಾಮ್ರಾಣಿ. ತಾಳಲಾರೆ ನಾ ತಾಳಲಾರೆ ಬಾರೇ ಕಣ್ಮಣಿ. ದಿಂಡು ತಾಳೆ ದಿಂಡು ಮಾಲೆ ಗೊಂಡೆ ಇದಿಗೋ ನವಿಲೆ, ಹಾ ದಿಂಡು ತಾಳೆ ದಿಂಡು ಮಾಲೆ ಗೊಂಡೆ ಇದಿಗೋ ನವಿಲೆ. ಒಲವೆ ಮಾಲೆ ಒಲವೆ ಮಾಲೆ ಒಲ್ಲೆ ಹೂ ಮಾಲೆ, ಹಾ ಒಲಿದು ಬಾಳೆ ಗೆಲಿದು ಆಳೆ ಹೊಂಬಾಳೆ ಹೂ ಬಾಳೆ ಕೇಳೆ. ತಾಳಲಾರೆ ನಾ ತಾಳಲಾರೆ ಬಾರೆ ಕಣ್ಮಣಿ. ನೀನೆ ಮೋಡಿ ನಾನೇ ಗಾರುಡಿ ಒಲ್ಮೆಯೇ ಒಡನಾಡಿ, ಬ್ರಹ್ಮಚಾರಿ ಬಾಳ್ವೆ ಸಾಕು ನೀನೆ ನನ್ನ ಜೋಡಿ. ಜೋಡಿಯಾಗಿ ಕೂಡಿದ ಮೇಲೆ ಓಡಿ ಬಾಗುಲೆ ನೀ, ಜೋಡಿಯಾಗಿ ಕೂಡಿದ ಮೇಲೆ ಓಡಿ ಬಾಗುಲೆ. ಓ ಕೊಟ್ಟ ಮಾತು ಮೀರಲಾರೆ ಕಟ್ಟಾಣಿ ಪುಟ್ಟಾಣಿ ಬಾರಿ, ತಾಳಲಾರೆ ನಾ ತಾಳಲಾರೆ ಬಾರಿ ಕಣ್ಮಣಿ. ಅಂತೀಯ ನಾ ಪೋಪೆ. ಮಾವ ಹೋಗ ಬೇಡವೋ ಪಾಂಡುರಂಗ, ರಂಗಯ್ಯ ರಂಗ ಸಿಂಗಾರ ಸಂಗ, ನಿನ್ನ ಮರೆತು ಇರಲಾರೆ ಚೆನ್ನಾರಿ ತೆಲ್ವೆ ಅನ್ನೀರ ಕೊಯ್ವೆ ನನ್ನಾಣೆ ಆಳ್ವೆ. ನಿನ್ನ ಮರೆತು ಇರಲಾರೆ ನಿನ್ನ ಮರೆತು ಇರಲಾರೆ. ತಗೋತಿನ್ನ. ಏ ಕಳಿ,
ಮದುವೆ ಆದ ಮೊದಲ ರಾತ್ರಿ ಮುನಿಸ್ಕೊಂಡು ಮನೆ ಕೊಳ್ರಿ, ಮುಂದೆ ಬಾಡೋದು ಹೇಗೆ? ಏಳು ಚಿನ್ನ, ಇಷ್ಟೊತ್ತು ಕೋಗಿಲಾಗಿ ಹಾಡ್ತಿದ್ದೆ, ಈಗ ಕಣ್ಬಿಟ್ಟು ಕಾಗೆ ಹಾಗಾದ್ರು ಕೂಗು ಕೂಗು. ಕಾಳಿ ಕಂಕಾಳಿ ಕರಾಳಿ ಹ್ಯಾಗಳಿ, ಯಮನ ಹೆಸರು ಹೇಳಿ ಮಾಡಿಕೊಂಡು ಮದುವೆ, ಯಮ ಅರ್ಪಿಸಿ ಆಗೋಯ್ತೆ. ಪಾತಾಳು ಪಾತಾಳು, ನಾನು ಏನು ತಪ್ಪು ಮಾಡಿದೆ ಅಂತ ಈಗ ನಾನೇನೋ ಪ್ರೀತಿಗೋಸ್ಕರ ಹೋದೆ, ಕೂಕಿತ್ತೆ ಪಟ್ಟೆ, ನೀನು ಮೂಸ್ ನೋಡಿದೆ. ಎಷ್ಟು ದಿವಸಕ್ಕಪ್ಪ ನಿಜನಾಗಿ ಅಮ್ಮ? ಇವರಿಂದ ನಿನ್ನ ಇರುವು ನೆರವುಗಳನ್ನು ತಿಳಿದುಕೊಂಡ ಮೇಲೆ ಮತ್ತೆ ನಾವು ಆನಂದದ ಅನುಭವ ಪಡೆದಿದ್ದು ನಟ. ಆ ಆನಂದ ಮತ್ತಷ್ಟು ಹೆಚ್ಚಾಗಿ ಇನ್ನು ಮುಂದೆ ಎಲ್ಲರ ಬಾಳು ಸ್ವರ್ಗಸೀಮಿಯಾಗಬೇಕು ಭಾವಯ್ಯ. ನನ್ನ ಮಗಳನ್ನು ನಿಮ್ಮ ಮಗನ ಮಹಾರಾಣಿಯನ್ನಾಗಿಸಿ, ಅವರನ್ನು ಹಾರೈಸಿ ನಮ್ಮನ್ನು ಹರ್ಷಗೊಳಿಸಿ. ಅಮ್ಮ, ಅದು ಅವನೇ ನಿನ್ನ ಸೊಸೆ ಮುದ್ದಾಗಲು ಸಿದ್ಧರಾಗಿರುವ ಸಿಂಗಾರಿ. ಅಪ್ಪಾಜಿ ಆಪತ್ತಿನಿಂದ ಕಾಪಾಡಿ ಆಪ್ತತೆಯಿಂದ ಅನುರಕ್ತರಾಗಿದ್ದಾನೆ. ಈ ಮದುವೆಗೆ ಮಾತ್ರ ಅಡ್ಡ ಮಾತಾಡದೆ ನೀವೆಲ್ಲ ಸಮ್ಮತಿ ಕೊಡಬೇಕು. ಬಾಬಯ್ಯ, ನಾವೆಲ್ಲ ದೊಡ್ಡವರಾದರೂ ದೇಶಾಸೂಯಿಗಳಿಂದ ದಡ್ಡರಾಗಿ ದೂರು ದೂರವಾಗಿದ್ದೆವು. ಈ ಚಿಕ್ಕವರು ತಮ್ಮ ಒಲುಮೆಯ ಬಲದಿಂದ ನಮ್ಮನ್ನು ಒಂದುಗೂಡಿಸುತ್ತಿದ್ದಾರೆ. ನೀವು ಒಮ್ಮತದಿಂದ ಸಮ್ಮತಿ ನೀಡಿ. ಆಯಿತು ಬಿಡಿ ಎಂದು ಯಾವುದಕ್ಕೂ ಹೊಗೆಯಾಡಿದ ನಮ್ಮ ಹಗೆತನ. ಹಾಗೆ ಇರಬೇಕೆಂದು ಹಠವೇನಿಲ್ಲ. ಮನುಷ್ಯನ ಮುಜುಗರ ಮುಗ್ಗಟ್ಟು ಮಾಯವಾಗಬೇಕಾದರೆ ಒಗ್ಗಟ್ಟೊಂದೇ ಆದಿ, ಇಂದೇ ಆ ಉಗಾದಿ. ಇನ್ನಾಗಬೇಕಾದ್ದೆಲ್ಲ ಆಗಲಿ. ದೊರೆ ದೊರೆ, ಏನು ವರ್ತಮಾನ? ಇಬ್ಬರು ನಾಗರಿಕರು ನಮ್ಮ ಎಲ್ಲೆ ಕಟ್ಟಿನಲ್ಲಿ ಗುಳೆ ನರಿಗಳಂತೆ ತಿರುಗಾಡುತ್ತಿದ್ದರು. ಅವರನ್ನು ಹಿಡಿದು ಕಟ್ಟಿಬಿಟ್ಟಿದ್ದೇವೆ. ಅವರು ರಕ್ಷಣೆಯನ್ನು ನೋಡಬೇಕಣ್ಣ. ಕೂಡಲೇ ಕರೆತನ್ನಿ. ಮಹಾರಾಜ, ನಮ್ಮೂರಿನಲ್ಲಿ ಆ ಮಾತು. ಈಗಿಲ್ಲಿ ನಾನು ಕೇವಲ ಯಾಚಕನಾಗಿ ಬಂದಿದ್ದೇನೆ ರಕ್ಷ. ದೇಶವಾಡೋ ದೊರೆ ದಾರಿಗಳ್ಳನಲ್ಲಿ ಯಾಚನೆಗೆ ಬಂದಿರಾ? ವಿಚಿತ್ರವಾಗಿದೆಯಲ್ಲ. ಕುರಿಯುವ ಗಾಯದ ಮೇಲೆ ಉಪ್ಪು ಸುರಿಯಬೇಕು. ಮಹಾರಾಜರ ಮನೋವ್ಯಥೆಯನ್ನು ನಿವಾರಿಸುವ ಮತ್ತು ನಿನ್ನಲ್ಲೇ ಇದೆ. ನಿಮ್ಮ ಮಾತುಗಳು ಒಗಟಿನಂತಿದೆ, ಅರ್ಥವಾಗುವಂತೆ ಹೇಳಿ. ರಾಜಕುಮಾರಿ ಕಲ್ಯಾಣಿ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಳೆ. ಆ ನನ್ನ ಏಕೈಕ ಪುತ್ರಿಯನ್ನು ರಕ್ಷಿಸಿರಟ್. ಅದಕ್ಕೆ ಪ್ರತಿಫಲವಾಗಿ ನನ್ನ ಪ್ರಭುತ್ವವನ್ನೇ ನಿನಗೆ ಪದಾರ್ಪಣೆ ಮಾಡುತ್ತೇನೆ. ಈಗಲೇ ನನ್ನ ನಗರಕ್ಕೆ ನೀನು ದಯಮಾಡಿಸಬೇಕು ದಯಾಳು. ನಿಮ್ಮ ಬಯಕೆಯ ಮಾತು ಸಕ್ಕರೆ ಸವರಿದ ನಂಜುಗುಳಿಗೆಯಲ್ಲ ತಾನೆ? ನನ್ನ ಮಗಳ ಮುತ್ತೈದೆತನದ ಮೇಲಾಣೆ. ನನ್ನ ಬೇಡಿಕೆಯಲ್ಲಿ ಲೇಸವೂ ಕಪಟವಿಲ್ಲ. ಗತವನ್ನು ಮರೆತು ಮರೆಯುವುದಿಲ್ಲ, ಮರೆಯಲಾರೆ. ಅಂದು ಕಲ್ಯಾಣಿ ನನ್ನ ಪ್ರಾಣ ರಕ್ಷಣೆ ಮಾಡಿ ಪರಮ ಪೂಜ್ಯರಾಗಿದ್ದಾಳೆ. ಇಂದು ನನ್ನ ಪ್ರಾಣವನ್ನು ಪಣವಿಟ್ಟಾದರೂ ಆಕೆಯನ್ನು ರಕ್ಷಿಸುತ್ತೇನೆ. ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ, ಇದೋ ಬಂದೆ. ಈ ದುಗುಡಬೇಕಿದ್ದಾರ? ನಾನೇನು ತಪ್ಪು ಮಾಡಿದ್ದೇನೆ ಭೀಮವನು? ನನ್ನಲ್ಲಿ ನಿಮಗೇಕೆ ಅನುಬಂಧ? ನನಗೂ ನಿಮಗೂ ಏನು ಸಂಬಂಧ? ಹಾಗೆಂದ್ರೆ ಇರ್ತಾರ? ಈಗ ತಾನೇ ಹಿರಿಯರು ನಮ್ಮ ಮದುವೆ ನಿಶ್ಚಿತಾರ್ಥ ಮಾಡಿದ್ದಾರೆ. ನೀನೇ ನನ್ನ ಮೋಹದ ಮಡದಿ ಎಂದು ನಾನು ನಂಬಿದ್ದೆ. ಮನಸಾ ಪ್ರೇಮಿಸಿ ಮದುವೆಯಾಗೋ ನಿನ್ನೊಡನೆ ತಾನೇ ಇನ್ನು ನನ್ನ ಬಾಳು ಬಂಗಾರ. ಸಾಕ್ ಸಾಕ್, ಎಲ್ಲ ಬರೀ ಉಬ್ಬಟೆಯ ಮಾತು. ನಿಮ್ಮ ಗಂಡು ಜಾತಿಯೇ ಹೀಗೆ, ನನ್ನಿಂದಲೇ ಬಾಳ್ವೆ ಬಂಗಾರವಾದರೆ ಆ ರಾಯಭಾರಗಳು ಏಕೆ? ನಿಮ್ಗೆ ಕಲ್ಯಾಣಿ ಎಲ್ಲಿ ಕನಿಕರದ ಕಾತುರವೇಕೆ? ಓಹೋ, ಇಷ್ಟೇನೆ ತಾರ. ಅಪಾರ್ಥಗಳು ನಪ್ಪಿಕೊಳ್ಳಬೇಡ. ಅಪಾಯಗತಿಯಲ್ಲಿರುವ ಕಲ್ಯಾಣಿಗೆ ನನ್ನ ದರ್ಶನದಿಂದ ಅನುಕೂಲವಾದ್ರೆ ಆಗಲಿ ಪಾಪ. ಅದರಿಂದ ನಮಗೇನ್ ನಷ್ಟ? ನಷ್ಟ ನಮಗಲ್ಲದೆ ಅವರಿಗೇನು? ಮಳ್ಳಿತನದ ಒಳ್ಳೆ ಮಾತಿನಿಂದ ಒಂಟಿಯಾಗಿ ಒಯ್ದು ಹಾಗೆ ತೀರಿಸಿಕೊಳ್ಳುತ್ತಾರೆ ರಾಜ್ಯಪಾಲರು. ಸಿಡುಲುಕಿನ ಖಡ್ಗಧಾರಿ ರಕ್ಷಣೆಗೆ ಬಾಡದ ಹೂ ಮುಡಿದ ಮುತ್ತೈದು ತಾರೆಯ ಪ್ರೇಮ ರಕ್ಷೆ ಒಂದೇ ಸಾಗ. ಅದರ ಮುಂದೆ ಯಾರ ಚದುರಂಗದಾಟವೂ ಸಾಗದು. ಮಾತಿಗೆ ತಪ್ಪದೆ ಮುಖ ತೋರಿಸಿ ಮರಳಿ ಬಿಡುತ್ತೆ ತಾರ.
ಈ ದೇಹ ಮಾತ್ರ ಅಲ್ಲಿಗೆ ಹೋಗುತ್ತಿದೆ. ಈ ದೇಹ ನೀವು ಬಿರ್ರನ್ನು ಬಾರ್ದಿದ್ರೆ ಜೀವಂತವಾಗಿರದು. ಹಾಗೆನ್ನ ಬೇಡ, ಓಡೋಡಿ ಬಂದು ಬಿಡುತ್ತೆ. ಅವರು ಮತ್ತಿಲ್ಲ, ನನ್ನ ಪಾಪಕ್ಕೆ ಪ್ರಯತ್ನಿಸಲಿಲ್ಲ. ನಾನು ಮನುಷ್ಯಳಲ್ಲ, ರಾಕ್ಷಸಿ. ನನ್ನನ್ನು ಯಾರು ಮಾತಾಡಬಾರ್ದು, ಇರದೇ ಬಿಡ್ತೇನೆ, ಪ್ರಾಣ ತೆಗೆದೇ ಬಿಡ್ತೇನೆ. ರಾಜಕುಮಾರಿ, ನಾನೇ ಆಕೆಯನ್ನು ಕೊಂಡೆ. ಒಂದೇ ಕುತ್ತಿಗೆ ರಕ್ತ ಚಿಮ್ಮಿತು, ದೇಹ ಉರುಳಿತು. ಅಯ್ಯೋ, ಆಕೆಗೆ ಪ್ರಾಣ ಬರದು, ನನ್ನ ಪಾಪ ಕಳೆಯುತ್ತಿಲ್ಲ. ರಾಜಕುಮಾರಿ, ಅವಳು ಸತ್ತಿಲ್ಲ, ಹಾಯಾಗಿ ಬದುಕಿದ್ದಾಳೆ. ನೀವು ಕೊಲೆಪಾತಕಿಯಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನೀವ? ಹೌದು, ನನ್ನ ಮಾತನ್ನು ನಂಬಿ. ಇಲ್ಲ, ನನ್ನಂತ ಸಾಕ್ಷಿ ಅನ್ನೋದನ್ನೇ ಇದೆ. ಕೊಂದೆ, ಕೊಂದೆ. ಅಯ್ಯೋ, ನನ್ನನ್ನು ಕೊಂದು ಬಿಡಿ, ನನ್ನ ಬಾಧೆಯನ್ನು ಹಿಂಗಿಟ್ಟು ಬಿಡಿ. ಏನಿದೆಲ್ಲ ರಕ್ಷ, ಮಾಡಬಾರದ ತಪ್ಪು ಮಾಡಿದ್ದೇನೆಂಬ ಚಿತ್ತಭ್ರಮೆ ಬಾಧೆ ಪಡುತ್ತಿದ್ದಾರೆ. ದಯಮಾಡಿ ರಾಜಕುಮಾರಿಯನ್ನು ನಮ್ಮ ಬೇಡರಹಳ್ಳಿ ಕರತನ್ನಿ. ಕನಸು ಬಿಟ್ಟು ಎದ್ದಂತೆ ಎಲ್ಲ ಸರಿ ಹೋಗುತ್ತದೆ. ನಾನಿನ್ನು ಬರುತ್ತೇನೆ ಮಹಾರಾಜ, ಹಾಗೆಯೇ ಆಗಲಿ. ಏನು ಬೇತಾಳ, ಮದುವೆ ಆದ ಕೂಡಲೇ ಇಷ್ಟೊಂದು ಮಾರ್ಪಾಡೆ? ಮನೆ ಕೆಲಸ ಎಲ್ಲ ನಿಂದೇನಾ? ಇಷ್ಟೇನೆ ತಿಳ್ಕೊಂಡಿದ್ದು? ಹೌದು, ಬೇಕಾದಷ್ಟು ತಿಳ್ಕೋಬೇಕಾಗಿದೆ. ತಿಳ್ಕೋ, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಹೃದಯ ನೀರಿತ್ತು. ಆದ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಪ್ರತ್ಯಕ್ಷ ರಕ್ಷ ಪ್ರೇಮ ಕಟಾಕ್ಷ ಇಹಬ್ಬರ ಮೋಕ್ಷ ಸಾಕ್ಷಿಯ. ಅಂತಂಥವರೇ ಅಂತ್ರಾಟ ಆಡಿದ ಮೇಲೆ ಇನ್ನು ನನ್ನಂಥ ನರಮಾನವ ಇಂತಾದ್ರೆ ತಪ್ಪೇನಿದೆಯ? ಅಂದ್ರೆ ನೀನು ಮಾರ್ಪಟ್ಟೆ, ಮಾರ್ಪಟ್ಟೆ. ಈ ಲೋಕದಲ್ಲಿ ಮಾರ್ಪಡದೆ ಇರೋದು ಎರಡೇ ಎರಡು, ಒಂದು ಕಾಡಸದೇ ಇನ್ನೊಂದು ಕೊಡಗಲ್ಲು. ಮನಸ್ಸು ತಿಳುವಳಿಕೆ ಇರೋ ಪ್ರತಿಯೊಬ್ಬರು ಮಾರ್ಪಡಲೇಬೇಕು, ಮಾರ್ಪಟ್ರೇನೆ ಮನುಷ್ಯನಾಗೋದು. ಹಾಗ್ಬಾ ದಾರಿಗೆ, ಮಾರ್ಪಟ್ಟಿಯಾ? ಹಾಗಾದ್ರೆ ಆ ದಿನ ನಾನು ಕೇಳಿದ ಮದ್ದು ಈಗ ಬೇಕು. ಏನು ಮಾರ್ಪಟ್ಟು ನೀನು ಮಾರ್ಪಾಡಾಗ್ಲಿಲ್ವಲ್ಲ? ನಾನು ಕೊಡಲ್ಲ, ನಾನು ಕೊಡಲ್ಲ. ಪಾಪ ಮಹಾಬಾಪ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಯಾವಾಗ್ಲೂ ಒಂದೇ ಹಠ. ಆತ ನಮ್ಗೆ ಮದ್ವೆ ಮಾಡ್ತಿದ್ದಾನೆ, ಆತನ ನಾವು ಮದ್ವೆ ಮಾಡ್ತಿ ಋಣ ತೀರ್ಸ್ಕೊಬಿಡ್ವೆ. ಆ ಋಣ ತೀರ್ಸಕ್ಕೋದ್ ನನ್ನ ಪ್ರಾಣ ಹೋಗುತ್ತೆಯೇ? ಹಾಗೆಲ್ಲ ಏನಾಗಲ್ಲ, ಎಲ್ಲಾರ ಪ್ರಾಣ ಉಳಿಯೋದಕ್ಕೆ ನಂದು ಉಪಾಯ ಹೇಳ್ತೀನಿ. ಹೇಳು ತಂಗಿ. ಮದುವೆಯಾಗಿ ಹೆಣ್ಮಗು ಹುಟ್ಟಿದ್ರೆ ನಿನ್ ಹೆಸರೇ ಇಡ್ತೀನಿ. ಇದ ಗಂಡು ಹುಟ್ಟಿದ್ರೆ ನನ್ನ ಹೆಸರು ಮಾತ್ರ ಇಡಬೇಡ. ಏನೇ ನಿನ್ನ ಉಪಾಯ? ಆ ದಿನ ಮದ್ವೆ ಆದ ಮೊದಲ ರಾತ್ರಿ ತೋಟದಲ್ಲಿ ನೀನ್ ನನಗೆ ತಂದ್ಕೊಟ್ಟಲ್ಲ? ಹೌದಲ್ಲೇ, ಏನ್ ನೆನಪು ಮಾಡ್ಕೊಟ್ಟೆ. ತರ್ತೀರಿ, ಕೊಡ್ತೀರಿ ತುಂದು ಭಯ್ಯ? ಏನದ್ ತಂಗಿ? ದೊಂದು ಭಯ್ಯ ತಗೋ ಹೋ. ತಾರಕ್ಕ ಒಂಟಿಯಾಗಿರುವಾಗ ಮೂಗು ಮುಂದೆ ಹಿಡಿ, ಹೋಗುತ್ತೆ ಪ್ರಾಣವೇ. ಅಲ್ಲಯ್ಯ, ಜ್ಞಾನ ಹೋಗುತ್ತೆ, ಜ್ಞಾನ ಇರುತ್ತೆ ಪ್ರಾಣ. ಇದು ನನ್ನ ಅನುಭವ. ಏಳು ಗಳಿಗೆ ಅವಧಿ, ಅಷ್ಟೊಳಗ ತಾರಕ್ಕನ್ ಇಟ್ಕೊಂಡು ತಾಳಿ ಕಟ್ಟಿ. ಅಷ್ಟರಲ್ಲಿ ರಕ್ಷಾ ಬಂದ್ಬಿಟ್ರೆ? ಬಂದ್ರೆ ಏನು ಮಾಡ್ತಾನೆ, ನಿನಗೋಸ್ಕರ ಕಾದಿತ್ತು ವಿಷ ಕುಡಿದು ಪ್ರಾಣ ಬಿಟ್ಟು ಅಂತ ಹೇಳೋಣ? ಅದಕ್ಕೆ ನಾವೆಲ್ಲ ನೋಡೋಣ. ಭಲೇ ಭಲೇ, ಬಹಳ ದೊಡ್ಡ ಮನುಷ್ಯನಯ್ಯ, ಒಳ್ಳೆ ಬುದ್ಧಿವಂತನಯ್ಯ. ಬರ್ತೇನಿ ತಂಗಿ. ಅಮ್ಮ, ಅಪ್ಪ, ಅಮ್ಮ, ಹೋದ್ನ ಈ ಪೀಡೆ ಪಿಡಿಗಿನಿಂದ ಪಾರಾಗೋದು ಹೇಗೆ ಅಂತ ಪರದಾಡ್ತಿದ್ದೆ. ಅದಕ್ಕೆ ಸಂಕಟದಲ್ಲಿ ಸಿಕ್ಕೊಂಡಾಗ ಸ್ತ್ರೀಯರ ಸಲಹೆ ಕೇಳಿ ಅಂತ. ನಾಳೆಯಿಂದ ಅದೇ ಕೆಲಸ. ತಾರ, ಒಂಟಿಯಾಗಿ ಕುಳಿತಿರುವೆ ಏಕೆ ತಾರ? ಜೊತೆ ಕಾಣಲಿಲ್ಲ, ಪುನಃ ಏಕೆ ಬಂದೆ? ಒಂದು ಕಾಣಿಕೆ ತಂದೆ. ನಿನ್ನ ಕಾಣಿಕೆ ನಿನ್ನಲ್ಲೇ ಇರಲಿ. ಆ ಮಾತಾಡಬೇಡ ತಾರ, ರಕ್ಷಣಾ ಮನಸ್ಸು ಬಾಧೆಗೊಳಗಾಗುತ್ತೆ. ನಿನಗೋಸ್ಕರ ಹುಡುಕಿ ಹುಡುಕಿ ಪ್ರೇಮ ಕಾಣಿಕೆಯಾಗಿ ಈ ಹೂವನ್ನು ಕಳಿಸಿದ. ನಿರಾಕರಿಸಬೇಡ, ತೆಗೆದುಕೊತಾರ. ನನ್ನ ರಕ್ಷೆ ಕಲಿಸಿದನೆ. ನನ್ನಲ್ಲಿ ಸತ್ಯವಿದೆಯೇ? ನನ್ನನ್ನು ನಂಬುತ್ತಾರ, ನಾನು ಮೊದಲಿನ ದುಂದುಭಿಯಲ್ಲ. ಇನ್ಮೇಲೆ ನಿಮ್ಮಿಬ್ಬರ ಆನಂದವೇ ನನ್ನ ಆನಂದ. ತೆಗೆದುಕೊ. ಹ್ಮ್
ತನ್ನ ಕೆಲಸ ಮುಗಿಯಿತು. ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಹೋಗು. ನಮ್ಮ ಗುಂಪಿನ ಪಾಳೆಯವನ್ನು ಅಂಧಕಾರವಾಗಿಸಿ ಹೇಳಿದೀಗ ನೀನು ಬರಲಿಲ್ಲವೆಂದು ನಿನ್ನಗೋಸ್ಕರ ಎದುರು ನೋಡಿ ನೋಡಿ ಏನೆಂದು ಹೇಳಲಿ. ನನ್ನ ಮಾತನ್ನು ನಂಬದೆ ಹೋದೆ, ನಾನಷ್ಟು ಕಟುಕನೆಂದುಕೊಂಡೆಯ, ನನ್ನನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯ. ಅಳಬೇಡ ರಕ್ಷಾ, ಅಳಬೇಡ. ಅತ್ತರೆ ಸತ್ತವರು ಬರುತ್ತಾರೆಯೇ? ಹೌದು, ಶವ ಕಣ್ಮರೆಯಾಗುವವರೆಗೂ ಸಂಕಟ ಹೆಚ್ಚಾಗುತ್ತೇ ವಿನಃ ಕಮ್ಮಿಯಾಗದು. ಇನ್ನೂ ನಡೆಯಬೇಕಾದ ಕಾರ್ಯಗಳು ಎಷ್ಟೋ ಇವೆ. ದುಃಖನ ನುಂಗಿ ಅಂತಿಮ ಕ್ರಿಯೆಗಳನ್ನು ನಾನೇ ಮಾಡುತ್ತೇನೆ. ಬಾಭೇತಾಳ ಹಿಡಿ, ನಿಲ್ಲಿ. ನನ್ನ ದಾರಿಯನ್ನು ಯಾರೂ ಮುಟ್ಟಕೂಡದು. ಈ ಪ್ರೇಮ ಮೂರ್ತಿ ನನಗಾಗಿ ಪ್ರಾಣ ನೀಡಿದ್ದಾಳೆ. ನನ್ನ ಕೈಯಾರೆ ನಾನೇ ಅಂತ್ಯಕ್ರಿಯೆಯನ್ನು ಮಾಡುತ್ತೆ. ಬಾಳಿ ಜೋವನಹಕ್ಕಿಗಳಂತೆ ಬದುಕಿ
ನಿಮ್ಮನ್ನು ಹಾಯಾಯಿ ಕಾಪಾಡಲಿ ಈ ಮಹಾನ್ ತಾಯಿ. ಓ ಮಹಾರಾಜ, ಯುವರಾಣಿ ಬನ್ನಿ, ಸಮೀಕ್ಷೆ ಸರಿಯಾಗಿ ಬಂದೆ. ರಾಜ, ಇನ್ನಾದರೂ ಮನೋಭ್ರಾಂತಿಯಿಂದ ದೂರಳಾಗಿ ನೆಮ್ಮದಿಯಾಗಿ. ನೀನು ಕೊಲೆ ಮಾಡಿದ್ದೇನೆಂದು ಕಳವಳ ಪಡುತ್ತಿದ್ದೀಯಲ್ಲ, ಇದು ಆಕೆ ಬದುಕಿದ್ದಾಳೆ. ಹೆಸರಿಗೆ ತಕ್ಕಂತೆ ನನ್ನ ಹೃದಯಾಕಾಶದ ಧ್ರುವತಾರಿಯಾಗಿದ್ದಾಳೆ. ಮಹಾರಾಜ, ನಮ್ಮನ್ನು ಹಾಲು ಹೃದಯದಿಂದ ಹರಸಿ ಹಾರೈಸಿ. ರಾಜಕುಮಾರಿ, ಅದೇಕೆ ಹಾಗೆ ಗರಬಡಿದವರಂತೆ ನೋಡುತ್ತಿರುವೆ? ನಿನ್ನ ಅಣ್ಣ ಅತ್ತಿಗೆ ಜೋಡಿ ಆಣೆ ಮುತ್ತಿನಂತಿಲ್ಲವೆ? ಹೇಳು ತಂಗಿ. ತಂಗಿ, ತಂಗಿ, ಅಯ್ಯೋ, ತಾಳಲಾರೆ, ಕೇಳಲಾರೆ, ನಾನಿನ್ನು ಬಾಳಲಾರೆ. ಕಟ್ಟಿಕೊಂಡಿದ್ದ ಆಸೆ ಅಂದಳು ಗಾಳಿ ಗೋಪುರವಾಯಿತು, ಆಡ ಬಯಸಿದ್ದ ಪ್ರೇಮರಾಗಿ ಒಡೆದು ಚೂರಾಯಿತು. ಕಲ್ಯಾಣಿ, ಇಷ್ಟು ವಿರಸ ವಿಷಮ ನಿರಾಶಾ ಪರಿಸ್ಥಿತಿ ಕಾರಣ ಹೌದು ಈ ದುಷ್ಟ ಕಿರಾತಕಿ ತಾರಾ. ನನ್ನ ಆಸೆಯ ಭವಿಷ್ಯದ ಪಾಲ್ಪಟ್ಟಲಿಗೆ ಪಾಷಾಣ ಊರಿದೇನೆ ಪಾಪಿ. ಅನುಭವಿಸು, ಇನ್ನೂ ಮುಗಿಯದ ನನ್ನ ಮಹಾತಾಪವೇ ನಿನ್ನನ್ನು ಕಬಳಿಸುವ ಕೋಪ ಶಾಪವಾಗಲಿ. ಮತ್ ಪ್ರೇಮ ಮಾಣಿಕ್ಯ ರತ್ನಾಪಹಾರೇ ಮಾರೋಗ್ರೇ ಮಾಧ್ವರ್ಯೇ ಮೋಹಾಂಧಕಾರೇ ವರ ಪ್ರೇಮ ಭಗ್ನ ದೋಳಿ ತತಿ ಸುನೀತಾರೇ ವಿರಹಾಗ್ನಿ ಜ್ವಾಲೆಯೋಳ್ ನಸಿ ಸುನಿ ನೀರೇ ವಿರಹಾಗ್ನಿ ಜ್ವಾಲೆಯೋಳ್ ನಸಿ ಸುನಿ ನೀರೇ. ಓಹೋ, ನನ್ನನ್ನು ಕಂಡರೆ ಸಾಕೆಂದು ಹಂಬಲಿಸುತ್ತಿದ್ದ ಹೊಂದಾವರಿಯ ಕಣ್ಣುಗಳು ಏನನ್ನೂ ಅವಲೋಕಿಸುತ್ತಿರುವಂತಿದೆ. ನೀವೇ ಸ್ವಾಮಿ? ಎಷ್ಟು ಹೊತ್ತಾಯ್ತು ಬಂದು? ಆಗಲೇ ಬಂದೆ, ಅನುರಾಗದಿಂದ ಆರು ಬಾರಿ ತಾರ ಎಂದೆ. ಮಹಾರಾಣಿಯವರು ಕದಲಿಲ್ಲ, ಕಣ್ಣೆತ್ತಿಯೂ ನೋಡಲಿಲ್ಲ. ಕ್ಷಮಿಸಿ, ಅನ್ಯಥಾ ಭಾವಿಸಬೇಡಿ ಮನಸ್ಸು. ಓಹೋ, ಓ ಅಂತರಿಕ್ಷದಲ್ಲಿ ಅಡ್ಡಾಡುತ್ತಿತ್ತು? ಹೌದು, ಅದು ನೋಡಿ ಆ ಆಕಾಶ ದೇಶದಲ್ಲಿ ಸಂಜೆ ಮಲ್ಲಿಗೆಯಂತೆ ಅರಳಿ ಮಿನುಗುತ್ತಿರುವ ಮಹಾ ನಕ್ಷತ್ರಗಳು. ನಿನ್ನ ಜಿಂಕೆಯ ಕಣ್ಣಿನ ಕಾಂತಿಗಿಂತ ಮಿಗಿಲಾದ ಆಕರ್ಷಣೆ ಸೃಷ್ಟಿಯಲ್ಲಿದೆ ಎಂದು ಅಸೂಯೆ ಪಡುತ್ತಿರುವೆಯಾ? ನನ್ನನ್ನು ಹಾಸ್ಯ ಮಾಡುತ್ತಿರುವಿರಾ? ಇಲ್ಲ ತಾರ, ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇನೆ. ಆಕಾಶದಲ್ಲಿರುವ ಅಷ್ಟು ನಕ್ಷತ್ರಗಳು ಒಟ್ಟಾಗಿ ಒಮ್ಮೆಗೆ ಥಳಥಳಿಸಿದರು ನಿನ್ನ ಕುಡಿನೋಟದ ಕಾಂತಿಗೂ ಎಣಿಯಾಗಲಾರದು. ಆ ಕಾಂತಿಗೆ ಕಾರಣವೇನು ಬಲ್ಲಿರಾ? ಏನು? ನನ್ನ ಈ ಕಣ್ಣಿನ ಕನ್ನಡಿಯಲ್ಲಿ ನಿಮ್ಮ ಮೋಹನ ರೂಪ ಪ್ರತಿಬಿಂಬಿಸುತ್ತಿರುವುದೇ? ಆಹಾ, ಮರೆಯಲಾಗದಂತಹ ಮಾತು ತಾರ. ನಿನ್ನ ನೋಟ ಆ ನಕ್ಷತ್ರಗಳನ್ನೇ ನಾಚಿಸುತ್ತಿದೆ. ಈ ಮೋಹದ ಮಾತು ಇರಲಿ, ಆ ನಕ್ಷತ್ರಗಳಿಗೆ ಸರಿಸಮಾನವಾಗಿ ಈ ಲೋಕದಲ್ಲಿ ಯಾವುದೂ ಇಲ್ಲವೇ? ಇವೆ. ಇವೆಯೇ ನಾಗರತ್ನಗಳು? ನಾಗರತ್ನಗಳು? ಹೌದು ತಾರ, ಅವುಗಳನ್ನು ದೇವದೇವರು ಮಾತ್ರ ಧರಿಸುತ್ತಾರೆ. ನಾನದನ್ನು ಬಯಸಿದರೆ ನನ್ನ ದೇವರು ನನಗೆ ತಂದು ಕೊಡಲಾರರೇನು? ಬಂತೆ ಆಪತ್ತು, ಸೂಕ್ಷ್ಮವಾಗಿ ಸುವಿ ಎಂದರೆ ಸಾಕು, ಸುವಾಲಿಯನ್ನೇ ಹಾಡುತ್ತಾರಲ್ಲ ಈ ಹೆಣ್ಣು ಮಂದಿ, ಅದಕ್ಕೆ ಇವರು ಮುಂದೆ ಏನೂ ಹೇಳಬಾರದೆಂದು ಘಟಾನುಘಟಿ ಗಂಡಸರೆಲ್ಲ ಮುಚ್ಚಿದ ಬಾಯಿ ತೆರೆಯುವುದಿಲ್ಲ, ತೆರೆದ ಬಾಯಿ ಮುಚ್ಚುವುದಿಲ್ಲ. ಓಹೋ, ಅಷ್ಟರಲ್ಲೇ ಇಷ್ಟು ಕೋಪತಾಪ? ಸಾಕು ಸಾಕು ಬಿಡಿ, ಅರ್ಥವಾಯ್ತಲ್ಲ ನಿಮ್ಮ ಪ್ರತಾಪ. ಸಿಟ್ಟಾಗಬೇಡ, ನಿನ್ನ ರಕ್ಷೆ ನಿನಗಾಗಿ ಏನೇನೋ ತೊರೆದಿದ್ದಾನೆ, ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದಾನೆ. ನಾಗರತ್ನ ಮಾಲೆಯನ್ನು ತಂದು ಈ ಕೊರಳಿಗೆ ಹಾಕಿ ಕಣ್ತುಂಬಾ ನೋಡುತ್ತಾನೆ. ಸ್ವಾಮಿ,
ನಾಗರತ್ನ ಮಾಲೆಯನ್ನು ತರುವುದಾಗಿ ಹೋಗಿ ಈ ಹಾಳು ನಗಗಳನ್ನು ತಂದೀರಾ? ಛೀ, ನಿಮ್ಮ ಬುದ್ಧಿ ಮಣ್ಣು ಮುದ್ದೆಯಾಗಿದೆ. ಮಾಡಿ, ಏನಾದರೂ ಮಾಡಿ, ಕಾಳ ಕಗ್ಗುರಗಳೇ ಆಗಲಿ, ನಾಗರತ್ನಗಳಿಲ್ಲದೆ ಯಾರೂ ನನ್ನ ಕಣ್ಮುಂದೆ ಸುಳಿಯಬೇಡಿ. ಹಾಡಿ ತಾರ. ಮಿನುಗುವ ಮಹಾನಕ್ಷತ್ರಗಳನ್ನು ಪೋಲ್ವ ನಾಗರತ್ನಗಳನ್ನು ತರುತ್ತೇನೆ ಎಂದಿರಲ್ಲ, ಇವೇನೆ ಅವು? ಚಿಚ್ಚಿ, ತಲ್ಲಣಿಸಬೇಡ ತಾರಾ, ತಲ್ಲಣಿಸಬೇಡ. ಕೊಟ್ಟ ಮಾತಿಗೆ ತಪ್ಪಲಾರ ನಿನ್ನ ರಕ್ಷ. ನಿನಗಾಗಿಯೇ ಜೀವಿಸಿದ್ದಾನೆ ಈ ದಕ್ಷ. ನಿನ್ನ ಅಂದವೇ ನನ್ನ ಲಕ್ಷ್ಯ, ನಿನ್ನ ಆನಂದವೇ ನನ್ನ ಮೋಕ್ಷ. ಆ ನಾಗರತ್ನಗಳು ಎಲ್ಲಿದ್ದರೂ ಸರಿ, ಬೇರೆ ಎಲ್ಲಿರುತ್ತವೆ ಅಳಿಯ? ನಾಗರತ್ನಗಳು ನಾಗಸರ್ಪದ ತಲೆಯಲ್ಲೇ ಇರುತ್ತವೆ. ಈ ಮಾತು ಮೊದಲೇ ಏಕೆ ಹೇಳಲಿಲ್ಲ ಮಾವಯ್ಯ? ಹೊರಡಿ, ಹಾವಾಡಿಗರನ್ನು ಒಡಗೂಡಿಯೇ ಹೊರಡಿ. ಲೋಕದಲ್ಲಿರುವ ಹಾವುಗಳನ್ನೆಲ್ಲ ತಂದು ನನ್ನ ಮುಂದೆ ರಾಶಿ ಹಾಕಿರಿ. ಹೊರಡಿ. ಆದಿಶೇಷ, ಅಖಂಡ ಭೂಮಂಡಲವನ್ನೇ ಆನಂದದಿಂದ ಹೊತ್ತಿರುವ ಸಹನಾಮೂರ್ತಿ ನೀನು. ನೀನೇ ಕಣ್ಣೀರಿಡುವುದೇಕೆ? ಎಲ್ಲವನ್ನು ಅರಿತ ನೀವೇ ಈ ರೀತಿ ಪ್ರಶ್ನಿಸಿದರೆ ಆಪತ್ತಿನಲ್ಲಿರುವ ನಮ್ಮ ಗತಿಯೇನು ದೇವ? ನರಲೋಕದಲ್ಲಿ ನಾಗಜಾತಿಯೇ ನಾಶವಾಗುತ್ತಿದ್ದರೆ ಕಣ್ಣೀರಿಡದ ಮತ್ತೇನು ಮಾಡಿದೆ ಸ್ವಾಮಿ? ಸಹನೆ ಎಂದಿರು ನಾಗರಾಜ. ಆರಂಭಿಸಿದ ಪ್ರತಿ ಕಾರ್ಯಕ್ಕೂ ಅಂತ್ಯವಿದ್ದೆ ಇದೆ, ಅದರಂತೆಯೇ ಆ ಹಿಂಸಾಕಾಂಡವೂ ಅಂತ್ಯವಾಗುತ್ತದೆ. ನಾಗಜಾತಿಯ ನಾಶಕ್ಕೆ ಕಾರಣ? ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಹೆಂಗಸರೇ ಕಾರಣ ತಾಯಿ. ಪ್ರೇಯಸಿಯ ಬಯಕೆ ರಕ್ಷಣನ ಈ ಕ್ರೌರ್ಯಕ್ಕೆ ಪ್ರೇರೇಪಿಸಿದೆ. ಅರಿವಾಯಿತೇ ದೇವಿ. ಅಂದ ಮೇಲೆ ಅಪರಾಧ ಅವಳದ್ದಲ್ಲ, ಪ್ರೀತಿಸಿದ ಪುರುಷನದೇ. ಈ ಅತ್ಯಾಚಾರಕ್ಕೆ ಅಂತ್ಯವಿಲ್ಲ ಸ್ವಾಮಿ. ಇನ್ನೂ ಕೆಲಕಾಲ ಸಹನ ಎಂದಿರಬೇಕು. ಕಷ್ಟ ನಷ್ಟಗಳು ಮಿತಿಮೀರಿ ಭಕ್ತರ ಪ್ರಾಣಕ್ಕೆ ಆಪತ್ತು ಬಂದರೂ ಶಾಂತಿ ಸಹನಗಳ ಪಾಠ ಹೇಳುವುದೇ ನಿಮ್ಮ ಅಭ್ಯಾಸ. ಲಕ್ಷ್ಮಿ, ಇಚ್ಛಿಸಿದ ನವರತ್ನ ಮಾಲೆ ದೊರಕದಿದ್ದರೆ ರಕ್ಷಾ ನಿನ್ನನ್ನೂ ಬಿಡಲಾರ. ಅವನ ಸಾಹಸ ನನ್ನ ಮುಂದೆ ಸಾಗದು ಸ್ವಾಮಿ. ನಾರಾಯಣ ನಾರಾಯಣ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ ಪಗಡೆಯ ಮಾಡಿ ಚರಾಚರ ದೇವರ ಹಾಡುವೆ ವಿಧ ವಿಧ ವಿನೋದಲೀಲೆ ಪಗಡೆಯ ಮಾಡಿ ಚರಾಚರ ದೇವರ ಹಾಡುವೆ ವಿಧ ವಿಧ ವಿನೋದಲೀಲೆ ಆ ಲೀಲೆಯ ಪರಮಾರ್ಥವದೇನು ಪರಮಾರ್ಥವನೇನು ಅಘಟಿತ ಘಟನಾ ವಿಧಾನ ತನಾತನ
ಅಘಟಿತ ಘಟನಾ ವಿಧಾನ ಸನಾತನ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ ಎಲ್ಲೆಲ್ಲೋ ಕೊಳ್ಳೆ ಹೊಡೆಸಿದ್ದಾಯಿತು ಕಠೋರ ಕಗ್ಗೊಲೆಗಳನ್ನೇ ಮಾಡಿಸಿದ್ದಾಯಿತು ದೌರ್ಜನ್ಯದಿಂದ ದೇಶ ದೇಶಗಳನ್ನೆಲ್ಲ ಸೂರೆ ಹೊಡೆದಿದ್ದಾಯಿತು ನಾಡಿನ ನಾಗಜಾತಿಯ ಹೆಡೆಹೆಡೆಗಳನ್ನು ಹೊಡೆದು ಸುಲಿದು ಹುಡುಕಿದ್ದಾಯಿತು ರತ್ನ ಕಾಂತಿಯಾದರೂ ಕಾಣಲಿಲ್ಲ ಆ ಜೀವರತ್ನದ ಜಾಡಾದರೂ ದೊರಕಲಿಲ್ಲ ಅಂದರೆ ನನ್ನ ಅದೃಷ್ಟವೇ ಮೋಸವೆನ್ನಿ ಇಲ್ಲ ಎಂದಿಗೂ ಮೋಸವಲ್ಲ ನಿನ್ನ ಕುತ್ತಿಗೆಗೆ ರತ್ನಮಾಲೆ ತೊಡಿಸುವ ತನಕ ಆಹಾರ ನಿದ್ರೆಗಳನ್ನೇ ಬಿಟ್ಟಿದ್ದೇನೆ ಏಳೇಳು ಲೋಕಗಳಲ್ಲಿ ಎಲ್ಲಿದ್ದರೂ ಜಾಲಿಸಿ ಗಲಮರಿಸಿ ತರುತ್ತೇನೆ ನಾಗರತ್ನದ ಜಾಡು ದೊರಕಿತು ರಕ್ಷ ಅಯೋಧ್ಯೆಯ ಮಹಾಲಕ್ಷ್ಮಿ ವಿಗ್ರಹದ ಕೊರಳಿನಲ್ಲಿದೆ ಸಾರಾ ನೀನಿನ್ ನಿರಾಶಲಾಗಬೇಡ ಇದೋ ಹೊರಟೆ ಆ ರತ್ನಮಾಲೆಯನ್ನು ತಂದು ನಿನ್ನ ಕೊರಳಿಗೆ ನನ್ನ ಕೈಯಾರಿ ನಾನೇ ಹಾಕುತ್ತೇನೆ ನೀನೇ ನನ್ನ ಮಹಾಲಕ್ಷ್ಮಿ ನೀನು ತಾರಾ ನನ್ನ ಮಹಾಲಕ್ಷ್ಮಿ ಆ ರತ್ನಗಳ ನಕ್ಷತ್ರಗಳ ರಾಶಿಯಾಗಿ ನಭೋಮಂಡಲದಲ್ಲಿ ಆರಾಜಿಸಲಿ ಏನಿದೆ ವಿಚಿತ್ರ ಭ್ರಮೆಯಲ್ಲ ಕಂಡು ಮುಂದೆ ನಡೆದ ಗಾರುಡಿ ಅರ್ಥವಾಗದ ಮಾಯೆ ದೇವಿ ನೋಡಿದೀಯಾ ದೇವಿ ಆಡಿದಂತೆಯೇ ಮಾಡಿದನಲ್ಲವೇ ರಕ್ಷ ಅವಮಾನದಿಂದ ಉರಿಯುತ್ತಿರುವ ಹೃದಯಕ್ಕೆ ಅಣಕಿನ ಎಣ್ಣೆ ಸುರಿಯಬೇಡಿ ರಾಕ್ಷಸರು ಕೂಡ ರಕ್ಷಣೆಯಂತೆ ವರ್ತಿಸರು ಎಂದು ಹೆಚ್ಚಾಚಾರ ಕೊನೆಗೊಳ್ಳುವುದು ಅಂದೇ ನನ್ನ ಮನಸ್ಸಿಗೆ ನೆಮ್ಮದಿ ನಿನ್ನೀ ಭಾವನೆ ನಿಜವೆಯಾಗಿದ್ರೆ ಮಹಾಶಕ್ತಿಯಾದ ನೀನು ಮಾಲೆಯನ್ನು ಮಾಯವಾಗಿಸಿದೆ ವಿನಃ ಅವನನ್ನೇ ಏಕೆ ಸೆಪಿಸಲಿಲ್ಲ ಅದೇಕೋ ಸ್ವಾಮಿ ನನಗೆ ಬಾಯೇ ಬರಲಿಲ್ಲ ಅದೇ ಸೃಷ್ಟಿ ರಹಸ್ಯ ಮಾತೃತ್ವವೇ ಉಕ್ಕಿ ಹರಿಯುವ ನಿನ್ನ ಹೃದಯದಲ್ಲಿ ಕೋಪಕ್ಕೆ ಅವಕಾಶವಿಲ್ಲ ವೈಷ್ಣವಿ ಅವನಿಗೂ ನಮಗೂ ಅನಿರ್ವಚನೀಯವಾದ ಆತ್ಮ ಬಾಂಧವ್ಯ ಆಶ್ರಯ ಸಂಬಂಧವಿದೆ ರಕ್ಷಾ ಸಾಧಾರಣ ಕಿರಾತನಲ್ಲ ಶಾಪಗ್ರಸ್ತನಾದ ದೇವರಶಿವ ಶಾಪಗ್ರಸ್ತನೇ ಹೌದು ದೇವಿ ಒಂದು ದಿನ ಅಸ್ಕಲಿತ ಬ್ರಹ್ಮಚಾರಿಯಾದ ಪ್ರಚೇತಸನು ಅಖಂಡ ಯಾತ್ರ ಕೈಗೊಂಡು ಅಮರಲೋಕಕ್ಕೆ ಆಗಮಿಸಿದಾಗ ಆತನ ಕಣ್ಣು ಅಪ್ಸರೆಯ ಅಂದದಲ್ಲಿ ಐಕ್ಯವಾಯಿತು ಮನಸ್ಸು ಚಂಚಲವಾಯಿತು ತಕ್ಷಣವೇ ಕುಮಾರ ಸಂಭವವಾಗಿ ತಂದೆ ಎಂದು ಸಮೀಪಿಸಿ ಬಂದ ದೇವಸಭೆ ಖುಲ್ಲೆಂದಿತು ಅವಮಾನಿತನಾದ ತಪಸ್ಸು ಅತಿ ಕುಪಿತನಾದ ಭೂಗತನಾಗಿ ಕಿರಾತಕುಲ ಪತನಾಗಿ ಜೀವಿಸೆಂದು ಆ ಬಾಲಕನನ್ನು ಸೆಪಿಸಿದ ಶಾಪಗ್ರಸ್ತನಾದ ಆ ಬಾಲಕನೇ ರಕ್ಷ ಅರಣ್ಯದಲ್ಲಿ ಹುಟ್ಟಿ ಕಿರಾತರಿಂದ ಕಾಪಾಡಲ್ಪಟ್ಟು ಅಧಾರ್ಮಿಕನಾಗಿ ವರ್ತಿಸುತ್ತ ಆತ್ಮ ಸಂಸ್ಕಾರವನ್ನು ಹೊಂದದೇ ಇದ್ದಾನೆ ಆತನಿಗೆ ಸಂಸ್ಕಾರ ಲಭಿಸದೆ ಸ್ವಾಮಿ ಲಭಿಸುತ್ತದೆ ದೇವಿ
ಲಭಿಸಿದೆ ಮಾತಾ. ಏನದು ನಾರದ? ಅದೇನಮ್ಮ ರಕ್ಷಣೆಗೆ ಶಾಪ ವಿಮೋಚನೆ. ಅದು ಹೇಗೆ ನಾರದ? ದೇವದೇವನ ಸಂಕಲ್ಪವಾಗಿದೆ. ಮಾತೆಯು ಅನುಗ್ರಹಿಸಿದರೆ ಅದನ್ನು ನಾನು ಸಾಧಿಸುತ್ತೇನೆ. ನನ್ನಿಂದೇನಾಗಬೇಕು ದೇವರ್ಷಿ? ಸ್ವಲ್ಪ ಸಹಾಯ. ಏನು ಬೇಕು? ತಮ್ಮ ಕಂಠದಲ್ಲಿರುವ ನವರತ್ನ ಮಾಲೆ. ಈ ಮಾಲೆಗಾಗಿ ತನ್ನ ಮನುಷ್ಯತ್ವನ್ನೇ ಮರೆತಿದ್ದಾನೆ ರಕ್ಷ. ಅದನ್ನು ತೋರಿಸಿ ಅವನನ್ನು ಮತ್ತೆ ಮನುಷ್ಯನನ್ನಾಗಿಸಬೇಕು, ಮನಸ್ಸನ್ನು ಮಾರ್ಪಡಿಸಬೇಕು. ತೆಗೆದುಕೋ ತ್ರಿಲೋಕ ಸಂಚಾರಿ. ಧನ್ಯೋಸ್ಮಿ ಧನ್ಯೋಸ್ಮಿ. ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ ಶರಮಾದ ಇಹ ಸುಖ ನೆನೆದು ನ ಶರಮಾದ ಇಹ ಸುಖ ನೆನೆದು ಶಾಶ್ವತವಾದ ಪರ ಸುಖ ಮರೆತು ನರಕದ ಪಾಲಾಗಿ ನರಳೋ ನರರ ಕರುಣಾಳು ನೀನೆ ಜನಾರ್ದನ ಕಾಯುವ ಕರುಣಾಳು ನೀನೆ ಜನಾರ್ದನ ನಮೋ ನಾರಾಯಣ ಪಾವನ ನಾನಾ ಜೀವನ ನಾಟಕ ಕಾರಣ ನಮೋ ನಾರಾಯಣ 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 ಏ ಬಡಜೀವಿ, ಏಕೆ ಹಾಗೆ ಗರಗಳನ್ನು ನಡುಗುತ್ತೆ ನಿಂತಿದ್ದಿ? ಇನ್ನೇನಿಲ್ಲ, ಈ ಕಾಡಿನಲ್ಲಿ ಇತ್ತೀಚೆಗೆ ದಾರಿ ಕಳ್ಳರ ಕಾಟ ವಿಪರೀತ ಅಂತ ವರ್ತಮಾನ. ಯಾರೋ ರಕ್ಷಾ ಅಂತ ದೊಡ್ಡ ದರೋಡೆಕಾರ ಭಾರಿ ಭಯಂಕರವಾಗಿದ್ದಾನಂತಲ್ಲ. ಭಾರಿ ಭಯಂಕರವೇನು, ಕರಾಳ ಕಂಕರ ಭೀಕರ ಭಯಂಕರ ಮನುಷ್ಯನೇ ಆತ. ಇರಬಹುದು ಇರಬಹುದು. ನಿನ್ನೆ ರಾತ್ರಿ ಕೂಡ ಅಯೋಧ್ಯ ಮಹಾಲಕ್ಷ್ಮಿ ದೇವಾಲಯದಲ್ಲಿ ನಾಗರತ್ನ ಮಾಲೆಯನ್ನು ಅಪಹರಿಸಿದ ಅಲ್ಲವೇ? ಅದು ಸರಿ, ನೀನು ಯಾರು? ನಾನು ನಾನೇ. ಏಯ್, ನಾನು ನಾನೇ ಎಂಬುದು ನನಗೂ ಗೊತ್ತು, ನೀನು ಯಾರು? ಬೈರಾಗಿ, ತಂಬೂರಿ ಜೋಗಿ, ಸರ್ವತ್ರ ತ್ಯಾಗಿ. ಅಂದರೆ? ಅಂದರೆ ಜಗನ್ನಾಟಕ ಸೂತ್ರಧಾರಿಯಾದ ಜನ ಜನಾರ್ದನ್ನ ಪರಮಾಪ್ತ ಭಕ್ತ, ಸದಾ ಆ ಸ್ವಾಮಿ ಸೇವಾ ಕಾರ್ಯಾಸಕ್ತ. ಸ್ವಾಮಿ ಸೇವಾ ಕಾರ್ಯಾಸಕ್ತ? ಹಾಗಂದ್ರೆ? ಇದೊಳ್ಳೆ ಸಾಹಸವಾಯ್ತಲ್ಲ, ಹಾಗಂದ್ರೆ ನಾನೊಬ್ಬ ಸನ್ಯಾಸಿನಪ್ಪ. ಆಹಾ, ಸನ್ಯಾಸಿ ಆದ ಮೇಲೆ ಸಂಸಾರಿಯಂತೆ ಎಲ್ಲಿಗೆ, ಯಾವ ಸಂಪಾದನೆಗೆ ಹೊರಟಿದ್ದೀಯಪ್ಪ? ಸಂಪಾದನೆ ಮಾಡೋ ಪರಿಸ್ಥಿತಿ ಬಂತು, ಬಂದೆ. ಹೇಳಲೇಬೇಕೆ? ಹೇಳದಿದ್ರೆ ನಿನ್ನ ಬುರುಡೆ ತಂಬೂರಿ ಬುರುಡೆ ಉಳಿಬೇಕಲ್ಲ. ಅಯ್ಯಯ್ಯೋ, ಎರಡು ಹೋದರೆ ಮುಗುದೇ ಹೋಯ್ತು ನನ್ನ ಕಥೆ. ನೋಡಪ್ಪ, ದೇವಾಲಯದಲ್ಲಿ ಕಳುವಾದ ರತ್ನಮಾಲೆಗೆ ಪ್ರತಿಯಾಗಿ ಮತ್ತೊಂದು ಮಾಲೆಯನ್ನು ಹಾಕಬೇಕೆಂದು ಆಸೆ ಪಟ್ಟಿತು ಅಯೋಧ್ಯ ಭಕ್ತವೃಂದ. ಸರಿ, ಸನ್ಯಾಸಿ ನಾನೇ ಆ ಕೆಲಸವನ್ನು ವಹಿಸಿಕೊಂಡೆ. ದೇವಾಲಯ ಇರೋ ಸ್ಥಳ ಸಿಕ್ಕಲಿಲ್ಲ, ದಾರಿಯೋ ಭಯಂಕರ. ಭಲೆ, ನಾನು ಅದಕ್ಕಾಗಿಯೇ ಹುಡುಕುತ್ತಿದ್ದೆ. ಏ ಸನ್ಯಾಸಿ, ಎಲ್ಲಿ ಆ ಮಾಲೆಯನ್ನು ತೆಗೆ ನೋಡೋಣ. ಇದು ಅದೇ ಇದು. ಭಲೆ, ನಾನೇ ಪುಣ್ಯಶಾಲಿ, ನನ್ನ ತಾರೆ ಭಾಗ್ಯಶಾಲಿ. ಏ ಸನ್ಯಾಸಿ, ಸರಣತ ಆ ಮಾಲೆಯನ್ನು. ಅಯ್ಯಯ್ಯೋ, ಇದೇನು ಗ್ರಹಚಾರ? ಈ ಲೋಕದ ಈಶ್ವರನಂತೆ ವೇಷಭೂಷಣಾಗಿರುವ ನೀನು ದಾರಿಗಳನೇ? ಇನ್ನೂ ಸಂದೇಹವೇ? ಅಯ್ಯೋ, ಆ ಮಾತನ್ನು ಮೂಟ ಬಿಚ್ಚುವ ಮೊದಲೇ ಹೇಳಬಾರದಾಗಿತ್ತು. ಹೇಳಿದ್ರೆ ಆ ಮಾಲೆ ಬೆಳಕಾದರೂ ನನ್ನ ಕಣ್ಣಿಗೆ ಬೀಳುತ್ತಿತ್ತೆ.
ಏ ಸನ್ಯಾಸಿ, ಒಳ್ಳೆ ಮಾತಿನಿಂದ ಆ ಮಾಲೆಯನ್ನು ಕೊಟ್ಟುಬಿಡು, ಇಲ್ಲವಾದರೆ. ಕೊಡ್ತೇನಪ್ಪ, ಕೊಡ್ತೇನೆ. ಕೇಳಿದವರಿಗೆ ಬೇಕಾದ್ದನ್ನು ಕೊಡಿಸುವುದೇ ನನ್ನ ಸ್ವಾಮಿ ಸೇವಾ ಕಾರ್ಯ. ಆದರೆ ಒಂದೇ ಒಂದು ಪ್ರಶ್ನೆ. ಏನದು ಕೇಳಿ? ಜಾಗೃತಿ ಆಯ್ತು ಹೇಳು. ನಿನ್ನ ಹೆಸರು ಹೇಳದೇ ಇಲ್ವಲ್ಲ? ರಕ್ಷಾ. ರಕ್ಷಾ? ಭಯಪಟ್ಟು ಪ್ರಾಣ ಬಿಡಬೇಡೋ ಬೈರಾಗಿ. ನಾನು ಬಯಸಿದ್ದನ್ನು ಕೊಟ್ಟರೆ ಸಾಕು. ನೀನೇನು ಬಯಸಿದ್ರು ನಾನು ಅದನ್ನು ಕೊಡುತ್ತೇನೆ. ಇಂದಿನಿಂದ ನಾವಿಬ್ಬರು ಗೆಳೆಯರು. ಅಷ್ಟು ಸಾಕು. ನನಗೆ ಜಯ, ನಿನಗೆ ಖ್ಯಾತಿ. ಕೇಳದೆ ನಿರ್ಭಯವಾಗಿ. ರಕ್ಷಾ, ಈ ಕೊಳ್ಳೆ, ಕಳ್ಳತನ, ದರೋಡೆ ಇವೆಲ್ಲ ಮಹಾಪಾಪವಲ್ವೇ? ಅಯ್ಯೋ ದೆಪ್ಪೆ, ಆ ಪಾಪ ಪುಣ್ಯ ನೆಟ್ಟಿಗಿದೆಯೋ ಸೊಟ್ಟಿಗಿದೆಯೋ ಕಂಡವರ ಯಾರಪ್ಪ ಈ ಪ್ರಪಂಚದಲ್ಲಿ? ಇದ್ದಾರಪ್ಪ. ಅದು ಯಾರಪ್ಪ? ನನ್ನಪ್ಪ. ಅಪರಾಕಾಶಾದಿ ಸೂರ್ಯಚಂದ್ರ ಮಂಡಲಗಳನ್ನು ನಿರ್ಮಿಸಿದವನು ಯಾರು? ಈ ಕಾಡು, ಆ ಕಡಲು, ಏನೇನೋ ಸುಯಿಲಿನ ಗಾಳಿಯನ್ನು ರೂಪಿಸಿದವನು ಯಾರು? ಇದರೊಡನಾಡಿ ಆನಂದ ಪಡುವ ಗಂಡು ಹೆಣ್ಣುಗಳನ್ನು ಸೃಷ್ಟಿಸಿದವನು ಯಾರು? ಯಾವನೋ ಒಬ್ಬ. ಕಣ್ಣಿಗೆ ಕಾಣದವನ ಸಂಗತಿ ನನಗೇಕೆ? ನಮ್ಮೊಡನೆ ಅವನಿಗೆ ಕೆಲಸವಿದೆ ರಕ್ಷಾ. ಅವನ ದೃಷ್ಟಿಯಲ್ಲಿ ಇದೆಲ್ಲ ಪಾಪ. ಸ್ವಲ್ಪ ಪಾಪ ಅಲ್ಪ ಪ್ರೇಮಕ್ಕೆ ಸಮಾನ. ಅದರಿಂದ ಯಮಪಾಶ ಕೊಂಚ ಸೋಕಿದರೆ ಸಾಕು, ಆಮೇಲೆ ಈ ಜನ್ಮಕ್ಕೆ ಜೀವನಕ್ಕೆ ಹಿಂಗಟ್ಟು ಮುಂಗಟ್ಟಾಗಿ ಸುತ್ತಿಕೊಂಡು ಕುತ್ತಿ ಕುತ್ತಿ. ಏ ಬೈರಾಗಿ, ಏನೇನೋ ಬಾಯಿಗೆ ಬಂದಂತೆ ಬಡಬಡಿಸಿ ನನ್ನ ಹೃದಯವನ್ನು ಕೆಸರಿನಂತೆ ಕಲಸಬೇಡ. ಕೊಟ್ಟುಬಿಡು ಆ ಮಾಲೆಯನ್ನು. ನಾರಾಯಣ, ಇಷ್ಟು ದೊಡ್ಡವನಾಗಿದ್ರು ನೀನೆಂಥ ದಡ್ಡನಪ್ಪ. ಇಷ್ಟಕ್ಕೂ ಈ ನಾಗರತ್ನ ಮಾಲೆ ನಿನಗೇತಕ್ಕೆ? ಅಯ್ಯೋ ಪೆಚ್ಚೆ, ಇದು ಒಂದು ಪ್ರಶ್ನೆ. ಪಾಪ, ಮೊದಲೇ ಸನ್ಯಾಸಿ ಬೈರಾಗಿ, ನಿನಗೇನು ಮನೆಯೇ ಮಡದಿಯೇ ಮೋಹವೇ ಸುಡುಗಾಡುತ್ತಿದ್ದ? ಕೇಳು, ನನ್ನ ಚಿನ್ನದ ಮೈಯಿನ ರನ್ನದ ಕಣ್ಣಿನ ಮನ್ಮಥ ಮರದಿಗೆ ಅಲಂಕರಿಸಿ ಆನಂದ ಪಡುವುದಕ್ಕಾಗಿ ಈ ಮಾಲೆಯೇ ಬೇಕು. ಓಹೋಹೋ, ಮಡದಿಯ ಮನಸ್ಸನ್ನು ಸಂತೋಷಪಡಿಸುವುದಕ್ಕೂ ಈ? ಏನು ಇಲ್ಲ, ಏನು ಇಲ್ಲ. ಇನ್ನೊಂದು ಮಾತಾಡದೆ ಅಂದ್ರೆ ನೀ ಕೆಟ್ಟೆ. ಸರಿ, ಆ ಮಾತು ಬಿಟ್ಟೆ. ಮತ್ತೊಂದು ಮಾತು ಕೇಳದೆ? ಅದೇನು ಕೇಳಿ ತೊಲಗು. ತೊಲಗಿಸೋದಕ್ಕೆ ತಾನೇ ಬಂದಿರೋದು. ಏನಂದೆ? ನನ್ನನ್ನೇ. ಇಲ್ಲ, ನಿನ್ನ ಅಜ್ಞಾನವನ್ನ. ಅಯ್ಯೋ, ನಿನಗೆ ಬೇರೆ ಕೆಲಸವೇ ಇಲ್ಲವೆಂದು ಕಾಣುತ್ತೆ. ನಾನು ಹುಟ್ಟಿದ ಆರಂಭದಿಂದ ಇದೇ ಕೆಲಸವಾಗಿ ಬಿಟ್ಟಿದೆ. ರಕ್ಷ, ನೀನ್ ದರೋಡೆ ಮಾಡ್ತೀಯಲ್ಲ, ಏತಕ್ಕೆ? ನನ್ನನ್ನು ನಂಬಿದ ತಂದೆ ತಾಯಿ ಬಂಧು ಬಾಂಧವರೊಡನಾಡಿ ನಾನು ನನ್ನ ಮಡದಿಯು ಹಾಯಾಗಿ ಬಾಳುವುದಕ್ಕೆ. ಹಾಗಾದ್ರೆ ಅವರೆಲ್ಲ ನೀನು ಸಂಪಾದಿಸಿದ್ರಲ್ಲಿ ಸಮಪಾಲು ತೆಗೆದುಕೊಳ್ಳುತ್ತಾರೆ? ಸಮಪಾಲೇನು, ಸ್ವಲ್ಪ ಹೆಚ್ಚಾಗಿ ತಿಂದು ತೇಗುತ್ತಾರೆ. ಹಾಗಾದ್ರೆ ಪಾಪ ಅನ್ನೋದಿದ್ದರೆ ಆ ಪಾಪದಲ್ಲೂ ಪಾಲು ತೆಗೆದುಕೊಳ್ಳುತ್ತಾರೆಯೇ? ಇದ್ದರೆ ತೆಗೆದುಕೊಳ್ಳಲೇಬೇಕು. ತೆಗೆದುಕೊಳ್ಳುತ್ತಾರೆ ಹಾಗೆಂದು ನೀನು ಹೇಳುತ್ತೀಯೇ? ನನಗೇನು ನಂಬಿಕೆ ಇಲ್ಲ. ನೀನು ತಂಬೂರಿ ದಾಸಯ್ಯ, ನಿನಗೇನು ಹೇಳಿದ್ರೂ ನಂಬಿಕೆ ಇಲ್ಲ. ತಂದಿದ್ದನ್ನು ತಿಂದವರು ಅದರಿಂದ ಬಂದಿದ್ದನ್ನು ಭಾಗ ಮಾಡಿಕೊಳ್ಳಲೇಬೇಕು. ಹಾಗಂತ ನಿನ್ನವ್ರನ್ನೆಲ್ಲ ನನ್ನ ಎದುರಿಗೆ ಕೇಳು. ನಡೆ, ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ, ನಾನು ಕೇಳಿದ್ದನ್ನು ನೀನು ಕೊಡಬೇಕು. ಇಂದಿನಿಂದ ನಾವಿಬ್ರು ಗೆಳೆಯರಲ್ವೇ? ಒಳ್ಳೆ ಗೆಳೆಯ ಸಿಕ್ಕಿದೆ ನನಗೆ. ಏ ಬೈರಾಗಿ, ಬಾ, ನಿನ್ನ ಅನುಮಾನ ತೀರಿಸು. ನಾರಾಯಣ. ಏಯ್ ನಿಲ್ಲಿ, ಯಾರು ನೀವೆಲ್ಲ? ನಿಮ್ಮ ನೆರಳಿನಲ್ಲಿ ನಿಮ್ಮ ಅಪ್ಪಣೆಯಂತೆ ನಡೀತಾ ನುಡಿತಾ ಇರೋ ಬ್ಯಾಡ್ರು ದೊರೆ. ನೀವು ಕೊಲೆ ಸುಲಿಗೆ ಮಾಡಿದ್ದೀರಿ ತಾನೆ? ಮಾಡಿದ್ದೀವಿ ದೊರೆ. ಆ ಪಾಪ ಪುಣ್ಯದಲ್ಲಿ ನಿಮಗೂ ಪಾಲಿದೆಯಲ್ಲವೇ? ಅದರಲ್ಲಿ ಪಾಲು ನಮಗೇಕೆ ದೊರೆ? ನೀವು ಕೊಲ್ಲಿರಂದ ಮಂದಿಯನ್ನು ಕೊಂದಿದ್ದೇವೆ, ನೀವು ತಿಂದಿರಂದ ಅನ್ನವನ್ನು ತಿಂದಿದ್ದೇವೆ. ಅದರ ಪಾಪವು ಪುಣ್ಯವು ಎಲ್ಲ ನಿಮಗೇ ದೊರೆ. ನಾರಾಯಣ. ಈ ಭಂಟರ ನಂತರ ಸಮಯ ಸಂಜೀವಿಗಳ ಸ್ನೇಹ ಸಹಾಯಗಳೆಲ್ಲ ಇಷ್ಟೇನೆ. ಮುಷ್ಟಿ ಹೊಟ್ಟೆಗಾಗಿ ಅಷ್ಟು ಬಟ್ಟೆಗಾಗಿ ಏನಾದರೂ ಆಡುತ್ತಾರೆ, ಏನಂದ್ರೂ ಮಾಡುತ್ತಾರೆ. ನಮ್ಮ ಅಪ್ಪ ಅಮ್ಮನ ನರಾವಳಿ ಹೀಗಲ್ಲ, ಬಾ ಕೇಳಿಸುತ್ತೇನೆ. ನಾರಾಯಣ. ಅಮ್ಮ. ಅಪ್ಪಾಜಿ. ಏನಿದ್ರು ಅಚ್ಚ ಆಡ ಹುಡಿ, ಅಗತ್ಯವಾದ ನುಡಿ ಕೇಳಿ. ಅಪ್ಪಾಜಿ, ನನ್ನ ಕಿರಾತ ಕಾಯಕವನ್ನು ತಾವು ಬಲ್ಲವರು ತಾನೆ? ಬಲ್ಲೆ. ಆ ಕಾಯಕ ಲಾಭ ತಾವು ಹಂಚಿಕೊಂಡು ಅನುಭವಿಸಿದ್ದೀರಲ್ಲದೆ? ಇರಬಹುದು, ಬಹುದು ಆಗಬಹುದು. ಮಾತೇಕೆ, ಖಂಡಿತವಾಗಿ ಹಂಚಿಕೊಂಡಿದ್ದೇನೆಂದು ಹೇಳಿ. ಹೌದು, ಹಂಚಿಕೊಂಡಿದ್ದೇನೆ. ಆ ಪಾಪವನ್ನು ಕೂಡ ಹಂಚಿಕೊಂಡಿದ್ದೀರಿ ತಾನೆ? ಅದು ಹೇಗೆ ಸಾಧ್ಯ? ಚಿಕ್ಕವನಾದವನನ್ನು ದೊಡ್ಡವನನ್ನಾಗಿ ಬೆಳೆಸುವುದು ಮಾತ್ರ ನಮ್ಮ ವಿಧಿ. ದೊಡ್ಡವನಾದ ಮೇಲೆ ಸಾಕಿದವರನ್ನ ಸಲಹಲೇ ಬೇಕಾದ್ದು ನಿನ್ನ ವಿಧಿ. ಇದರಲ್ಲಿ ನಮ್ಮ ನಮ್ಮ ಪಾಪ ಪುಣ್ಯಗಳು ನಮ್ಮ ನಮ್ಮ ಪಾಲಿಗೆ ಬರುವು. ಇದರಲ್ಲಿ ಹಂಚಿಕೆ ಏನು ಬಂತು? ಅರ್ಥವಾಯಿತೆ. ಅವರ ಸಮಾಧಾನದ ಅಡ್ಡಗೋಡೆ ಮೇಲಿನ ದೀಪ ಅದೇ ಸತ್ಯ ಸ್ವರೂಪ. ಆಗಲಿ, ಆತುರ ಪಡಬೇಡ. ಮುಪ್ಪು ತುಂಬಿದ ಅಪ್ಪ ಅಮ್ಮನ ಅರಳು ಮರಳು ಮಾತೇನು?
ನನ್ನನ್ನೇ ತನ್ನ ಪಂಚ ಪ್ರಾಣವೆಂದು ಪ್ರೇಮಿಸಿ ಪೂಜಿಸುವ ನನ್ನ ಮೋಹದ ಮಡದಿ ಇದ್ದಾಳೆ. ಆಕೆಯಿಂದ ನಿನಗೆ ತೀಡಿ ಹೊಡೆದಂತೆ ಉತ್ತರ ಕೊಡಿಸುತ್ತೇನೆ. ಏನು ಸ್ವಾಮಿ? ಆತನಾರು ಅನುಮಾನ ಸ್ವಾಮಿ, ಸಂದೇಹ ಪ್ರಾಣಿ ಸರಿಪಡಿಸಲು ಕರೆತಂದಿದ್ದೆ. ಸರಿಪಡಿಸಿದರೆ ಸೋಲು ಒಪ್ಪಿಕೊಳ್ಳುತ್ತಾರಂತೇನು? ಸೋಲೆಂಬುದು ನನ್ನ ಜಾಯಮಾನಕ್ಕೆ ಬಂದಿಲ್ಲ ತಾಯಿ. ಈಗ ಪ್ರಾರಂಭವಾಗಬಹುದು. ಏನು, ಲೋಕ ಚರಿತ್ರೆಯಲ್ಲಿ ನೂತನ ಅಧ್ಯಾಯ ತಾನೆ? ಅದಾಗಲೇ ಆರಂಭವಾಗಿಯೇ ಇದೆ. ಕೇಳಯ್ಯ ಆಕೆಯನ್ನ. ಹೇಳ್ತಾರ, ನಿನ್ನ ಪ್ರೇಮ, ನಿನ್ನ ಜೀವನ, ನಿನ್ನ ಸರ್ವಸ್ವ ನಾನೇ ತಾನೆ? ಇದೇನು ಪರಿಹಾಸವೇ ಇಲ್ಲ ಪರೀಕ್ಷೆಯೇ? ಅದು ಆತ್ಮ ಪರೀಕ್ಷೆ ತಾಯಿ. ಪ್ರಪಂಚದಲ್ಲಿ ಭರ್ತನಗಿಂತ ಭಾರೆಗೆ ಬೇಕಾದ್ದು ಏನಿದೆ ಸ್ವಾಮಿ? ಸರಿ, ಈಗ ಹೇಳು. ನನ್ನ ಸುಖದಲ್ಲಿ ಸಮಭಾಗಿನಿ, ನನ್ನ ಕಷ್ಟದಲ್ಲಿ ಅದರಲ್ಲೂ ಅಷ್ಟೇ. ಗಂಡನ ಬಾಳ್ವೆಯ ಪ್ರತಿಯೊಂದರಲ್ಲೂ ಹೆಂಡತಿಗೆ ಹಂಚಿಕೆ ಇದೆಯಲ್ಲವೇ ತಾರ? ಇಲ್ಲವೆಂದವರಾರು? ಗಂಡನ ಅರ್ಧ ಭಾಗವೇ ಅಲ್ಲವೇ ಅರ್ಧಾಂಗಿ. ನಿಮ್ಮ ಪ್ರಶ್ನೆ ಏನೋ ವಿಚಿತ್ರವಾಗಿದೆಯಲ್ಲ. ಆ ಪ್ರಶ್ನಾ ಫಲವು ಅಷ್ಟೇ ವಿಚಿತ್ರವಾಗಿರುವುದಮ್ಮ. ಈಗ ಕೇಳಲೇಬೇಕಾದ ಮಾತು ಕೇಳಯ್ಯ. ಏನದು ಕೇಳಿ ಸ್ವಾಮಿ. ಮೋಹ, ಮಡದಿ, ಮಕ್ಕಳು ಇಲ್ಲದ ಈ ಬ್ರಹ್ಮಚಾರಿಗೆ ಎಲ್ಲಾ ಸಂದೇಹವೇ. ನನ್ನ ಪಾಪದಲ್ಲಿ ನಿನಗೆ ಪಾಲಿಲ್ಲವನು. ಏನದು? ಅದೇ ಕೊಲೆ, ಕೊಳ್ಳೆ, ಕಳ್ಳತನ, ಪಾಪಾಚಾರವನ್ನು. ನಾನು ಪಾಪಿಯಂತೆ ನನ್ನ ಪಾಪದಲ್ಲಿ ನೀನು ಪಾಲು ತೆಗೆದುಕೊಳ್ಳುವುದಿಲ್ಲವಂತೆ. ಅವರ ಮಾತು ನ್ಯಾಯವಾಗಿ ಇದೆ ಸ್ವಾಮಿ. ಕೇಳಿದೆ ರಕ್ಷ, ನಿನ್ನ ಅರ್ಧಾಂಗಿಯ ಮಾತನ್ನು. ನಾಗರತ್ನ ಮಾಲೆ ಎಲ್ಲಿ? ಎಷ್ಟು ದುರಾಸೆ! ಫಲ ಬೇಕು, ಪಾಪ ಮಾತ್ರ ಬೇಕಿಲ್ಲ. ಸಾಕು, ಪಟ್ಟದ್ದು ತೆಗೆದುಕೊಂಡದ್ದು ಸಾಕು. ಆಶಾ ಪಿಶಾಚಿ, ನಿನ್ನನ್ನು ಕಣ್ಣಲ್ಲಿ ತುಂಬಿ ಹೃದಯದಲ್ಲಿ ನಂಬಿ ನಾನಾ ಪಾಪ ಕಾರ್ಯಗಳನ್ನು ಮಾಡಿದೆ, ಸತ್ಯ ಧರ್ಮಗಳಿಗೆ ದೂರನಾದೆ. ಕತ್ತ ಕಡೆಗೆ ಮಹಾಲಕ್ಷ್ಮಿ ವಿಗ್ರಹದ ಕೊರಳ ರತ್ನಮಾಲೆಯನ್ನು ಕತ್ತು ಕೇಳಿಗನಾದೆ. ಏ ಜೀವನ ನಾಶಿನಿ, ಪಾಪಾಚಾರ ಕಾರಣಿ, ಇನ್ನು ನಿನ್ನಿಂದ, ನಿನ್ನ ಅಂದ ಚಂದ ಆನಂದದಿಂದ, ಕೊನೆಗೆ ನಿನ್ನ ಮುಖದರ್ಶನದಿಂದ ಏನಾಗಿ? ಸ್ವಾಮಿ, ಸ್ವಾಮಿ, ನನ್ನನ್ನು ಮನ್ನಿಸಿ. ದೂರ ಸರಿ ಮಹಾಮಾರಿ, ನಿನ್ನ ಮಮತೆ ವಿಧೇಯತೆ ಸಾಕು. ಸ್ವಾಮಿ, ನಿಮ್ಮ ಮನಸ್ಸನ್ನು ಯಾರೋ ಮಾರ್ಪಡಿಸಿ ಬಿಟ್ಟಿದ್ದಾರೆ. ಯಾವುದೋ ಕಾರಣದಕ್ಕೆ ನಿಮಗೆ ನನ್ನನ್ನು ಬಿಟ್ಟು ಬರುವಂತೆ ಮತಿಭ್ರಮೆಯ ಮತ್ತೂರಿಸಿದೆ ಸ್ವಾಮಿ. ಮತಿಭ್ರಮೆ? ಹೌದು, ಈ ತನಕ ಮತಿಭ್ರಮೆಯಿಂದಲೇ ಪತಿತನಾದ. ನಿನ್ನ ಕಣ್ಣೊಳಗೆಲ್ಲ ಮಿಂಚುವ ಮೋಹಾವೇಶದಿಂದ ವಂಚಿತನಾದ. ನಿನ್ನ ಅಂಗಾಂಗ ಸೌಂದರ್ಯ ಪೂರ್ಣರಾಗ ಸುಧಾಮೃತ ಮಾಧುರ್ಯವೇ ನಿತ್ಯವೆಂದು ನಿಜವೆಂದು ನಂಬಿಕೆ. ಈ ಮನೆ, ಮಡದಿ, ಬಂಧು, ಬಳಗ, ಸಂಸಾರವೇ ಸ್ವರ್ಗವೆಂದು ಪಾಪ ಪುಣ್ಯಗಳನ್ನು ತೃಣೀಕರಿಸಿದೆ, ಇಹಪರಗಳನ್ನು ಏರುಪೇರಾಗಿ ಭಾವಿಸಿದೆ. ಈಗ ಆ ಭ್ರಮೆಯ ಭೂತ ನನ್ನನ್ನು ಬಿಟ್ಟು ಓಡಿತು, ಸತ್ಯಾಸತ್ಯದ ಜಾಡೇ ತಿಳಿಯಿತು. ತಾರ, ಈ ಕ್ಷಣದಿಂದ ನನಗೂ ನಿನಗೂ ಏನೂ ಸಂಬಂಧವಿಲ್ಲ. ನನ್ನ ಕಣ್ಕತ್ತಲೆ ಹರಿಯಿತು, ನೀನಿನ್ನು ಕಣ್ಮುಂದೆ ನಿಲ್ಲಬೇಡ. ಹೌದು ಸ್ವಾಮಿ, ನೀನು ಮನುಷ್ಯನಲ್ಲವೇ? ನೀನು ಮನುಷ್ಯನಲ್ಲವೇ? ನನಗೆ ನಿತ್ಯ ಸತ್ಯ ಸಾಕ್ಷಾತ್ಕಾರ ಜ್ಯೋತಿಯನ್ನು ತೋರ ಬಂದ ದೇವ ಪುರುಷನೇ ನೀನಲ್ಲಿತ್ಯ ಸ್ವಾಮಿ. ನೀನೇ ಗುರು, ನೀನೇ ದೈವ, ನೀನೇ ದಿಕ್ಕು, ನೀನೇ ದೆಸೆ ಸ್ವಾಮಿ. ಸ್ವಾಮಿ, ಈ ಪಾಪಿಷ್ಟನ ಕಣ್ಣಿಗೆ ಕಾಣಲಾರ್ಯ, ಈ ಕಿರಾತ ಕೀಟವನ್ನು ಕಾಪಾಡಲಾರ್ಯ. ಮಹಾತ್ಮ, ನಾನು ನನ್ನದು ಎಂಬ ಆಶಾಪಾಶಗಳನ್ನೆಲ್ಲ ಕಿತ್ತೊಗೆದು ಬಂದಿದ್ದೇನೆ. ಸತ್ಯವನ್ನು ತಿಳಿಯಲು ತವಕಿಸುತ್ತಿದ್ದೇನೆ, ನಿನ್ನ ಬೆಂಬಲವನ್ನೇ ನಂಬಿ ಹಂಬಲಿಸುತ್ತಿದ್ದೇನೆ. ಸ್ವಾಮಿ, ಸ್ವಾಮಿ, ನಿನ್ನ ಸಂದರ್ಶನ ಸಾಧ್ಯವಿಲ್ಲವೇ? ಸ್ವಾಮಿ, ಸ್ವಾಮಿ, ಸ್ವಾಮಿ. ಇಲ್ಲ, ಈ ಪಾಪಾಚಾರಿಗೆ ಪ್ರಾಯಶ್ಚಿತ್ತವಿಲ್ಲ, ಈ ನೀಚ ಜನ್ಮಕ್ಕೆ ಅಯ್ಯೋ ಎನ್ನುವರು ಎಲ್ಲೂ ಇಲ್ಲ. ಈ ಪತಿತನಿಗೆ ಮರಣ ಒಂದೇ ಶರಣು, ಮರಣ ಒಂದೇ ಶರಣು. ನಿಲ್ಲು ರಕ್ಷ, ನಿಲ್ಲು. ಮಹಾತ್ಮ, ಮಹಾತ್ಮ, ಮಾಡಿದ ಪಾಪವನ್ನು ಆತ್ಮಹತ್ಯದಿಂದ ಮರೆಯಲಾರೆ ರಕ್ಷ. ಈ ಪಾಪಿಗೆ ಪುನರುದ್ಧಾರವಿದೆಯೇ ಸ್ವಾಮಿ? ರಕ್ಷ, ತಪ್ಪು ಮಾಡುವುದು ಮಾನವನ ಕರ್ಮ, ಅದನ್ನು ತಿಳಿದು ತಿದ್ದಿಕೊಳ್ಳುವುದೇ ಮಾನವನ ಧರ್ಮ. ನಾನು ಮಾನವನಲ್ಲ ಸ್ವಾಮಿ, ಮಹಾದಾನವ. ಅದೇ ತಪ್ಪು. ಕತ್ತಲೆ ಕಳೆದರೆ ಬೆಳಕು ಕಾಣುತ್ತದೆ, ದಾನವತ್ವ ಅಳಿದರೆ ದೈವತ್ವ ಸಿದ್ಧಿಯಾಗುತ್ತದೆ.
ಆತ್ಮಜ್ಞಾನವನ್ನು ಸಾಧಿಸಿ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೋ. ತನ್ನ ತಾ ತಿಳಿದವನೇ ಯೋಗಿ, ತನ್ನ ತಾ ಮರೆತವನೇ ರೋಗಿ. ಸ್ವಾಮಿ, ಈ ರೋಗಿಯನ್ನು ಸಂಸಾರ ಮೋಹದ ಸೆರೆಯಿಂದ ಹೊರತಂದ ಯೋಗಿಯೇ ನೀವು. ಈಗ ನನ್ನ ಪಾಪ ಪರಿಹಾರವಾಗುವ ಸರಿದಾರಿಯನ್ನು ತೋರಬೇಕಾದವರು ನೀವೇ. ಅದಕ್ಕಾಗಿಯೇ ಬಂದೆ ರಕ್ಷಾ. ನಿನ್ನ ಘೋರಾತಿ ಘೋರ ಪಾಪ ಪರಿಹಾರ ಮಾಡಬಲ್ಲ ಕರುಣಾಮೂರ್ತಿ ಎಂದರೆ ಆ ಶ್ರೀಮನ್ನಾರಾಯಣನೊಬ್ಬನೇ. ಆತನು ನನ್ನನ್ನು ಮನ್ನಿಸುವನೇ, ಕರುಣೆಯ ಕಂಡಿಟ್ಟು ಕಾಪಾಡುವನೇ ಗುರುದೇವ. ನಿಸ್ಸಂಶಯವಾಗಿ. ಇನ್ನು ನೀನು ಈ ನಿಮಿಷದಿಂದ ನಿನ್ನ ತನುಮನ ಜೀವನವನ್ನೆಲ್ಲ ಆ ಪತಿತಪಾವನ್ನ ಪದಪಾದಾಂಕಿತ ಮಾಡು. ವಿಷ ಅಮೃತವಾಗುತ್ತದೆ, ಅಸ್ಥಿರ ಜನ್ಮ ಅಮರವಾಗುತ್ತದೆ. ಪ್ರಾರಬ್ಧ ಕರ್ಮಾಂಥ ಕೃತ ಪಾಪ ಪರಿಹಾರ ಪತಿತ ಪಾತಕ ಜನ್ಮ ಪುನರೋತ್ಥಾರ ಸಾರ ಪರಮಾರ್ಥ ಸಂಧಾನ ಸಾಧನಾ ಮಣಿಹಾರ ಜಪಿಸು ನಾರಾಯಣ ಮಂತ್ರ ಮಧುರ ಮಧುರಾಕ್ಷರ ಕಲ್ಯಾಣಕ್ಕಾಗಿ ಇದೊಂದು ಅಗ್ನಿ ಪರೀಕ್ಷೆ ತಾಯಿ. ನೀನೇ ಕಪಟ ಸನ್ಯಾಸಿ, ಮಾತಿನಲ್ಲಿ ಮೋಸ, ಮನಸ್ಸಿನಲ್ಲಿ ದ್ವೇಷ, ನಿನ್ನಿಂದಲೇ ಅಲ್ಲವೇ ನನ್ನ ಸ್ವಾಮಿಯ ಮನಸ್ಸು ಕಹಿ ಕಷಾಯವಾಗಿ ನನ್ನ ಪ್ರೇಮದ ಬಾಳ್ವೆ ಗೋಳಾಯಿತು. ಕಡಗು ಬೈರಾಗಿ ಪಟ್ಟೆ ಕಟ್ಟದೆಯ? ಯಾರಿಗಮ್ಮ? ಇನ್ನಾರಿಗೆ, ನನ್ನ ಸ್ವಾಮಿಗೆ. ಒಂದು ನಿಮಿಷವಾದರೆ ನನ್ನ ನಗಲು ಇರಲಾರದು ನನ್ನ ಮನ ದೇವರಿಗೆ, ನನ್ನ ಜೀವನ ಸೌಭಾಗ್ಯ ದಾತರಿಗೆ. ತಾರಾ, ಈ ಸೃಷ್ಟಿಯಲ್ಲಿ ಯಾರಿಗೆ ಯಾರೂ ಶಾಶ್ವತವಿಲ್ಲ. ನಾನು ನನ್ನದು ಎನ್ನುವ ಮಮಕಾರದಲ್ಲಿ ಹೋರಾಡುವ ಯಾವ ಪ್ರಾಣಿಗೂ ಶಾಂತಿ ಇಲ್ಲ ತಾಯಿ. ನಂಬಿ ನೋಡುವುದೆಲ್ಲ ನಶಿಸುವುದೇ ವಿನಃ ನಿಜವಾದ್ದಲ್ಲ. ಸಾಕು ಸಾಕು, ಈ ಹುಚ್ಚು ವೇದಾಂತದ ಮಾತನೆಂದರೆ ನನ್ನ ಮನೆ ಹಾಳಾಯಿತು. ತಾರಾ, ಆವೇಶದಿಂದ ಅಜ್ಞಾನಿಯಾಗುವ್ಯ ತಾಯಿ. ಮನುಷ್ಯ ಜೀವನ ಮಣ್ಣಿನಲ್ಲೇ ಹುಟ್ಟಿ, ಮಣ್ಣಿನಲ್ಲೇ ಬೆಳೆದು, ಮಣ್ಣಿನಲ್ಲೇ ಬಿದ್ದು ಮಣ್ಣಾಗುವ ಮಾವಿನ ಮರವಮ್ಮ. ಕೋಮಲವಾದ ಲತೆಗಳು ಎಷ್ಟೇ ಬಲವಾಗಿ ಬಂಧಿಸಿಕೊಂಡಿದ್ದರೂ ಮಣ್ಣು ಪಾಲಾಗಿದೆ ತಪ್ಪದು. ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕಾದ ನಿನ್ನ ಪತಿ
ಹಿಂದೆ ಹೋದನೆಂದುಕು. ಅಯ್ಯೋ ಕೇಳಲಾರೆ, ನಿನ್ನ ಮಾತಿನ ಮುಳ್ಳು ನನಗೆ ಚಿತ್ರವದೆಯಾಗಿದೆ. ನಿಜ, ಒಡನಾಡಿ ಪ್ರೇಮಿಸುವುದಾಗಲಿ ಒಂಟಿಯಾಗಿ ಸೂಕಿಸುವುದಾಗಲಿ ತಿಳಿಯದ ಬೈರಾಗಿ ನೀನು. ನನ್ನ ಮನೋದುಗಡವನ್ನು ನೀನೇನು ತಿಳಿಯಬಲ್ಲೆ? ತಿಳಿಯದೆ ಬಾಧೆ ಪಡುತ್ತಿರುವವಳು ನೀನು. ತಾರ, ನಿಜವಾಗಿ ಹೇಳು, ನಿನ್ನ ಪತಿದೇವನನ್ನು ನೀನು ಮನಸಾರ ಪ್ರೇಮಿಸುತ್ತಿರುವೆಯಾ? ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೇಮಿಸುತ್ತೇನೆ. ಅಂದರೆ ಆತನಿಗಾಗಿ ಬೆಂಕಿಯ ಬಲೆಯನ್ನಾದರೂ ಸರಿ ಆನಂದವಾಗಿ ತೋರುತ್ತೇನೆ. ಅಂತಾದರೆ ಕೇಳು, ಕಾರಣ ಜನ್ಮನಾದ ನಿನ್ನ ಪತಿಗೆ ಈಗ ಜ್ಞಾನೋದಯವಾಗುತ್ತಿದೆ. ಇಹಲೋಕದ ಆಸೆ ಆಮಿಷಗಳೆಲ್ಲ ಪರಲೋಕ ಸಾಧನೆಗೆ ಪ್ರತಿಬಂಧಕವೆಂದು ಮನವರಿಕೆಯಾಗಿದೆ. ಸತ್ಯಂ ಶಿವೇತಿ ಸುಂದರಂ ಎಂಬ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ತಪೋ ನಿರತನಾಗಿದ್ದಾನೆ. ಅದಕ್ಕೆ ಭಂಗ ಮಾಡಿ ಆತನನ್ನು ಪುನಃ ಪತಿತನಾಗಿಸುವೆಯ? ಮೋಕ್ಷಾಪೇಕ್ಷವಾದ ಆ ಜನ್ಮವನ್ನು ಕೇವಲ ಸ್ವಾರ್ಥಕ್ಕಾಗಿ ಮತ್ತೆ ಸಂಸಾರ ಕೋಪಕ್ಕೆ ಸೆಳೆದೊಯ್ಯುವೆಯ? ಪ್ರಯತ್ನಿಸು. ಭವಿತವ್ಯಂ ಭವತ್ಯೇವ, ಅದು ನಿನ್ನ ಪತಿ. ಸ್ವಾಮಿ ನಾರಾಯಣ. ಸ್ವಾಮಿ, ನನ್ನನ್ನು ಮನ್ನಿಸಿ, ನನ್ನ ಮಾತಿನಲ್ಲಿ ನಂಬಿಕೆ ಇಡಿ. ಈ ತಾರೆ ರತ್ನಾಭರಣಗಳನ್ನು ಆಶಿಸುವ ರಾಕ್ಷಸಿಯಲ್ಲ, ಆಸೆ ಆಮಿಷಗಳಿಗೆ ಮೋಸ ಹೋಗುವ ಅಬಲೆಯಲ್ಲ. ನಾರಾಯಣ, ಒಮ್ಮೆ ಇತ್ತ ನೋಡಿ, ಮನಸಾರ ಮನ್ನಿಸಿದ್ದೇನೆಂದು ಒಂದು ಮಾತಾಡಿ. ಸ್ವಾಮಿ, ಸೂಜಿಯಷ್ಟು ಅಪರಾಧಕ್ಕೆ ಸೂಲದಂತ ಶಿಕ್ಷೆಯೇ? ಈ ಹೆಣ್ಣು ಹೃದಯ ತಾಳಲಾರದು ಸ್ವಾಮಿ, ತಾಳಲಾರದು. ನಾರಾಯಣ. ಸ್ವಾಮಿ, ಇನ್ನೂ ನನ್ನನ್ನು ಪರೀಕ್ಷಿಸುತ್ತಿದ್ದೀರಾ? ನಿಮ್ಮ ನಗೆ ನೋವಿನಲ್ಲಿ, ನಿಮ್ಮ ಸುಖ ದುಃಖದಲ್ಲಿ, ನಿಮ್ಮ ಸರ್ವಸ್ವದಲ್ಲಿ ಸಮಭಾಗಿನಿಯಾದ ಅರ್ಧಾಂಗಿಯಲ್ಲವೇ ನಾನು? ನಾರಾಯಣ. ಸ್ವಾಮಿ, ತಮಗಾಗಿಯೇ ಈ ತಾರ ಜನ್ಮವೆತ್ತಿದ್ದು, ನಿಮ್ಮ ನೆರಳಿನಲ್ಲಿ ಜೀವಿಸುತ್ತೇನೆ, ನಿಮ್ಮ ಮಾರ್ಗವನ್ನೇ ಅನುಸರಿಸುತ್ತೇನೆ. ನಾರಾಯಣ. ನೀವು ಜಪಿಸುವ ಮಂತ್ರವನ್ನೇ ಜಪಿಸುತ್ತೇನೆ, ನೀವು ಆಚರಿಸುವ ತಪಸ್ಸನ್ನೇ ಆಚರಿಸುತ್ತೇನೆ. ನಾರಾಯಣ. ಧರ್ಮರಾಜ, ಆಕೆಯು ನನ್ನ ಲೋಕಕ್ಕೆ ಬರಬೇಕು. ಇಲ್ಲ ಪ್ರಭು, ರಕ್ಷಣೆ ಯಾವ ವಿಶಿಷ್ಟ ಪಾಪಕ್ಕೂ ದೌರ್ಜನ್ಯಕ್ಕೂ ಈ ತಾರೆಯೇ ಕಾರಣ. ಈಕೆ ನನ್ನ ಲೋಕಕ್ಕೆ ಬರಬೇಕು. ಅದೆಲ್ಲ ಮುಗಿದು ಹೋದ ಕಥೆ. ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಮಾಡು, ತನ್ನ ಪತಿಯನ್ನು ಸೇವಿಸಿದ್ದಾಳೆ. ಆ ಪತಿವ್ರತೆಯನ್ನು ಬಿಟ್ಟು ಬಿಡು. ಚಿತ್ತ
ತಾರ, ನೀನು ಕಿರಾತ ಕುಲದಲ್ಲಿ ಹುಟ್ಟಿದರು, ಉತ್ತಮ ತಪಸ್ವಿಗೆ ಪತ್ನಿಯಾದ ಪುಣ್ಯವತಿ, ಮುತ್ತೈದೆಯಾಗಿ ಮುಕ್ತಿಯಾತ್ರೆಗೆ ಹೊರಟಿರುವ ಮಹಾಭಾಗ್ಯಶಾಲಿ. ನಿನ್ನ ಸ್ವಾಮಿಯ ಅವತಾರ ಕಾರ್ಯ ಪೂರ್ತಿಯಾದೊಡನೆ ನಿನ್ನ ಪತಿಯೊಡನೆ ನನ್ನ ಲೋಕಕ್ಕೆ ಬರುವಿಯಂತೆ. ಅಲ್ಲಿಯವರೆಗೂ ಸ್ವರ್ಗದಲ್ಲಿರು. Yeah.
ಏನೀ ಕಾತರ? ಎಲ್ಲ ತಮ್ಮವರ ಪ್ರಸಾದವೇ ಸ್ವಾಮಿ. ಸರ್ವಂ ಶಿವಮಯಂ ಜಗತ್ತೆಂದು ನಂಬಿದ ಮಹರ್ಷಿಗಳೆಲ್ಲ ಪಡಬಾರದ ಪಾಡು ಪಡುತ್ತಿದ್ದರೆ ತಾವು ಮಾತ್ರ ನಾಟ್ಯಮಗ್ನರಾಗಿರುವುದೇ ನಟರಾಜ. ನಿಲ್ಲಲು ನೆರಳಿಲ್ಲದೆ ಆಶ್ರಮಗಳೆಲ್ಲ ಅಗ್ನಿಯ ಪಾಲಾಯಿತು. ದಿಕ್ಪಾಲರನ್ನು ದಿವ್ಯ ಋಷಿಗಳನ್ನು ದನಗಳಂತೆ ಭಾವಿಸುತ್ತಾನೆ ಆ ರಾವಣ. ರಾವಣನ ರಾಕ್ಷಸ ಲಾಲಸಿಗೆ ಅಂತ್ಯವಿಲ್ಲವೇ? ಧರ್ಮಕ್ಕೆ ರಕ್ಷೆ ಇಲ್ಲವೇ ಪ್ರಭು? ಇದೆ ನಿಮ್ಮ ಕಷ್ಟಗಳು ಕಳೆದು ಸುಖ ಕಾಣುವ ಶುಭ ಸಮಯ ಸಮೀಪವಾಗುತ್ತಿದೆ. ಆ ಸದಾನಂದ ಸಂಕೇತವೇ ನಮ್ಮ ಇಂದಿನ ನಾಟ್ಯ ಸಂದೇಶ. ಸುರಾಸುರರಿಂದ ತನಗೆ ಸಾವಿಲ್ಲವೆಂಬ ದುರಹಂಕಾರದಿಂದ ಲಂಕಾಧಿಪನು ಕೊಬ್ಬಿ ಕುಣಿಯುತ್ತಿದ್ದಾನೆ. ಧರ್ಮದ ಮೇಲೆ ದಂಡಯಾತ್ರೆ ಮಾಡುತ್ತಿದ್ದಾನೆ. ಅಂಜಬೇಡಿ, ಮಹಾವಿಷ್ಣು ನರನಾಗಿ ಅವತರಿಸಿ ರಾವಣ ಸಂಹಾರ ಮಾಡುತ್ತಾನೆ. ರಾವಣ ಸಂಹಾರಕ್ಕಾಗಿ ರಘುಕುಲದಲ್ಲಿ ರಾಮನಾಗಿ ಅವತರಿಸಬೇಕಾದ ಕಾಲ ಬಂದಿದ್ದೇನೆ ಎಂದು ನಿಮ್ಮ ನಗಲಿರದ ನಾನು ಸೀತೆಯಾಗಿ ಜನ್ಮಿಸುತ್ತಿ, ಆದಿಶೇಷ ಲಕ್ಷ್ಮಣನಾಗಿ, ಶಂಖಚಕ್ರಗಳು ಭರತ ಶತ್ರುಘ್ನರಾಗಿ ಅವತರಿಸುತ್ತಾರೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ನಾರದ, ನಾರದ. ನಮೋ ನಾರಾಯಣ. ನೀನು ಹೇಳಿದ್ಯಾ ನಾರದ? ಏನದು ಸ್ವಾಮಿ? ಅದೇ ದೇವರಹಸ್ಯ. ಕಿವಿ ಇದ್ದ ಮೇಲೆ ಕೇಳದೇ ಇರುತ್ತದೆಯೇ ದೇವ? ನಾಲಿಗೆ ಇದೆ ಎಂದು ಯಾರಿಗಾದರೂ ಹೇಳಿಬಿಟ್ಟೀಯೇ ಜೂಜು? ರಹಸ್ಯವನ್ನು ರಹಸ್ಯವಾಗಿರುವುದರಲ್ಲಿ ನಿನಗಿಂತ ಹೆಂಗೆಸರಿ ಮೇಲೆ? ಒಂದು ವೇಳೆ ಹೇಳಲೇಬೇಕಾಗಿ ಬಂದರೆ? ನನ್ನ ಅವತಾರದ ಹೆಸರೇ ಹಿಂದೆ ಮುಂದಾಗುತ್ತದೆ. ಜಾಗ್ರತೆ. ಚಿತ್ತ ಸ್ವಾಮಿ, ಕಷ್ಟಪಟ್ಟು ಇದೊಂದು ಗುಟ್ಟು ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೇನೆ. ಬರ್ತೀನಮ್ಮ, ಬಹಳ ಕಾರ್ಯವಿದೆ. ನಮೋ ನಾರಾಯಣ, ನಮೋ ನಾರಾಯಣ. ಒಂದು ರಹಸ್ಯವನ್ನು ಬಚ್ಚಿಡುವುದೇ. ನಾರಾಯಣ, ನಾರಾಯಣ. ಆ ಕಂಠಸ್ವರ ರಕ್ಷಣವೇ. ನಿರಂತರ ಮಂತ್ರ ಸ್ಮರಣೆಯಲ್ಲಿ ನಿಮಗ್ನಾಗಿದ್ದಾನೆ. ನನ್ನ ಪ್ರಯತ್ನ ಫಲಿಸಿತು. ಆಹಾ, ರಕ್ಷ, ರಕ್ಷ. ದೇವರಹಸ್ಯವೊಂದನ್ನು ಹೇಳಬೇಕು ಹೇಳು. ಶ್ರೀಮನ್ ನಾರಾಯಣ ಮೂರ್ತಿ ಮತ್ತೆ ಭರತ ವರ್ಷದಲ್ಲಿ ಅವತರಿಸುತ್ತಾನೆ. ಆ ಅವತಾರದ ಹೆಸರು, ಆ ಅವತಾರದ ಹೆಸರು ಮರ, ಮರ ಅವತಾರ. ಮರ, ಮರ, ಮರ. ಅಪ್ಪ, ಮರ. ಮುಗೀತು ನನ್ನ ಕಳವಳ. ಮರ, ನಾರಾಯಣ, ನಾರಾಯಣ, ಮರ, ನಾರಾಯಣ, ಮರ. ಸ್ವಾಮಿ, ಸ್ವಾಮಿ, ಕೈಲಾಸದಲ್ಲೆಲ್ಲ ಪುಷ್ಪವೃಷ್ಟಿ ಆಗುತ್ತಿದೆ ಸ್ವಾಮಿ. ಹೌದು ಕಾತ್ಯಾಯಿನಿ, ಉತ್ಸಾಹದಿಂದ ನನ್ನ ಮನಸ್ಸು ಪ್ರಫುಲ್ಲವಾಗಿದೆ. ಹಿಂಸಾಪ್ರೀನಾದ ಕಿರಾತ ನಿಶ್ಚಲಚಿತ್ತನಾಗಿ ದೈವಧ್ಯಾನಾಸಕ್ತನಾದಾಗ ವಿಶ್ವಜಗತ್ತೇ ಓಲಾಡುತ್ತದೆ. ಆ ಕಿರಾತನಾರು ಸ್ವಾಮಿ? ರಾಮಭಕ್ತಿ ಪ್ರಚಾರಕ್ಕಾಗಿ ಜನಿಸಿದ ಆ ದಿನದ ಕಿರಾತನೇ. ಶ್ರೀ ಸೌಂದರ್ಯೋಪಾಸನೆಯನ್ನು ಮರೆತು ಜ್ಞಾನೋಪಾಸಕನಾಗಿ ತನುಮನಗಳನ್ನು ದೈವಾರ್ಪಿತ ಮಾಡಿ ತಾರಕಮಂತ್ರ ಸಾಧನೆ ಮಾಡುತ್ತಿದ್ದಾನೆ. ಆ ಕಾರಣ ಪುರುಷನನ್ನು ಆಶೀರ್ವದಿಸೋಣ. ಬಾ ದೇವಿ. ಪ್ರಭು ಚಿತ್ತ, ಅದಕ್ಕಿಂತ ಆನಂದವೇನಿದೆ? ಹ್ಮ್.
ಮಹೇಶ, ನಿನ್ನ ಸಾಧನೆ ಸಿದ್ಧಿಯಾಗಿದೆ, ಎದ್ದು ಬಾ. ಶರಣು ಶಂಭೋ ಮಹಾದೇವ, ಶರಣು ಪಾರ್ವತಿಪತಿ. ಪುಣ್ಯಶಾಲಿ, ವಾಲ್ಮೀಕಿಯಿಂದ ಪುನರ್ಜನ್ಮ ಪೊಂದಿದ ನೀನಿನ್ನು ವಾಲ್ಮೀಕಿ ಎಂಬ ಹೆಸರಿನಿಂದ ಲೋಕವಿಖ್ಯಾತನಾಗು. ಮಧುರ ಮಧುರಾಕ್ಷರವಾದ ಶ್ರೀರಾಮತಾರಕ ಮಂತ್ರ ಪ್ರಚಾರದಿಂದ ಪುನೀತನಾಗು. ಧನ್ಯನಾದ ದಯಾಮಯ, ಧನ್ಯನಾದ. ಯಾರು ನೀನು? ನಾನು ಕಿರಾತ. ಇಲ್ಲಿಯವರೆಗೂ ಹೇಗೆ ಬಂದೆ? ನಾನು ಪ್ರವೇಶ ಮಾಡದ ಲೋಕವೇ ಇಲ್ಲ ಲಕ್ಷ್ಮಿ. ನೀವೇ? ಏನೀ ವೇಷ ಸ್ವಾಮಿ? ಇದು ಕಿರಾತರ ವೇಷ. ಈ ಹೊಸ ಅವತಾರ ಯಾರಿಗಾಗಿ? ರಾಕ್ಷಸ ದಂಪತಿಗಳಿಬ್ಬರು ಪಕ್ಷರೂಪದಲ್ಲಿ ಋಷಿಗಳ ಯಜ್ಞಯಾಗಗಳನ್ನು ನಾಶ ಮಾಡುತ್ತಿದ್ದಾರೆ. ಇದು ಹಾರಕ್ಕೆ. ಜಗನ್ನಾಥನಿಗೆ ಜೈವಾಗಲಿ. ಭಗವಾನ್ ಅವತರಿಪ ಜಗದೆ, ಭಗವಾನ್ ಅವತರಿಪ ಚಿರ ಶಾಂತಿ ಸಂತೋಷ ತಾನೆಲ ಗೋಳಿಪ. ಭಗವಾನ್ ಅವತರಿಪ ಮದಾಂಧ ಘನ ದೈತ್ಯರಸಿ ಕ್ಷಿಪ ಕರ್ಮ ಭೂಮಿಯನು ನಿತ್ಯವು ರಕ್ಷಿಪ. ದುರ್ಮದಾಂಧ ಘನ ದೈತ್ಯರಸಿ ಕ್ಷಿಪ ಕರ್ಮ ಭೂಮಿಯನು ನಿತ್ಯವು ರಕ್ಷಿಪ. ವೇದ ಮಂತ್ರವರ ನಾದಾಲಾಪ ವೇದ ಮಂತ್ರವರ ನಾದಲಾಪ ಯಾಗ ಯೋಗ ನಿಜ ರೂಪ. ಭಗವಾನ್ ಅವತರಿಪ ಜಗದೆ, ಭಗವಾನ್ ಅವತರಿಪ. ಸಮತೆ ಸಮಾನತೆ ಸಾಕ್ಷಾತ್ಕರಿಪ ಶ್ರೀ ಸಂಪದ ಸುಖ ತಾನೆನಿಪ. ಧರಯಲಿ ಧರ್ಮವು ಯುಗ ನಾಲ್ಕು ಪಾದ ಧರಯಲಿ ಧರ್ಮವು ಯುಗ ನಾಲ್ಕು ಪಾದ ನಡೆವುದು ಜಗದಾನಂದ ಸದ. ಭಗವಾನ್ ಅವತರಿಪ ಜಗದೆ, ಭಗವಾನ್ ಅವತರಿಪ ಚಿರ ಶಾಂತಿ ಸಂತೋಷ ತಾನೆಲ ಗೋಳಿಪ. ಭಗವಾನ್ ಅವತರಿಪ. ಮಾ ನಿಷಾದ ಪ್ರ
ಪ್ರತಿಷ್ಠಾಂ ತ್ವಮಗಮಸ್ಯಾಸ್ವತಿ ಸಮಾಃ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಃ ಕಾಮಮೋಹಿತಂ. ತಥಾಸ್ತು ಮಹರ್ಷಿ. ಸ್ವಾಮಿ ಸ್ವಾಮಿ, ಪರೋಪಕಾರಕ್ಕಿದೆ ಪ್ರತಿಫಲ. ಜಗನ್ನಾಥನಾದ ನಿಮ್ಮನ್ನು ನಿಷಾದನೆಂದೇ ಭಾವಿಸುವುದಲ್ಲ, ಅವನದೆಂದ ತಪೋಬಲ. ಸತ್ಯ ವಿರಹದಿಂದ ಶಾಶ್ವತವಾದ ಅಸೌಖ್ಯವನ್ನು ಒಪ್ಪುವಂತೆ ಸತಿಸುವುದಲ್ಲ ಸತಮೂರ್ಖ. ಆವೇಶ ಪಡಬೇಡ ಲಕ್ಷ್ಮಿ. ಅಂದರೆ ಎಂದೆಂದೂ ತಮ್ಮ ನೆನೆಬಿಡದೆ ತಮ್ಮ ಹೃದಯ ಸಂಪುಟವಾದ ನಾನು ತಮ್ಮಿಂದ ದೂರ ದೂರವಾಗಿ ದುಃಖ ಪಡಲು. ಲಕ್ಷ್ಮಿ, ಜಗತ್ ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕಾದ ತಪಶಕ್ತಿಯನ್ನು ದುರ್ವಿನಿಯೋಗ ಮಾಡಿದ ದುರಹಂಕಾರಿ ಯಾರು? ಅಂದು ನಿನ್ನ ನಾಗರತ್ನ ಮಾಲೆಯನ್ನು ಅಪಹರಿಸಲು ಪ್ರಯತ್ನಿಸಿ ವಿಫಲನಾದನಲ್ಲ ಆ ಕಿರಾತ, ಆತನೇ ಈ ಮಹರ್ಷಿ. ಅಂದಭಿಮಾನದಿಂದ ಮನ್ನಿಸಿದ್ದಕ್ಕೆ ಇಂದು ಆಗ್ರಹದಿಂದ ನಿಮ್ಮನ್ನೇ ಶಪಿಸುವಷ್ಟು ಶಕ್ತಿವಂತನಾದನೆ. ಆ ಅಪರಾಧಿಗೆ ತಕ್ಕ ಪ್ರತೀಕಾರ ಮಾಡಲೇಬೇಕು. ಶಾಂತಳಾಗು ಶ್ರೀದೇವಿ, ಸಾಧನಾ ಸಂಸ್ಕಾರದಿಂದ ಆತನ ಜನ್ಮಾಂತರವೇ ವಿನೂತನವಾಗಿದೆ. ಆತನ ವಿಲಾಪ ಕೋಪ ಶಾಪವಲ್ಲ. ಲಕ್ಷ್ಮಿ, ನನ್ನ ರಾಮಾವತಾರದ ಸಾರ ಸರ್ವಸ್ವ ಕರ್ತವ್ಯವನ್ನು ನಿರ್ದೇಶಿಸಿದ್ದಾನೆ. ಅಹುದು ಮಹಾಲಕ್ಷ್ಮಿ. ಸರ್ವಸಾಕ್ಷಿಯಾದ ಜಗನ್ನಾಥನ ಮಾತು ಸತ್ಯ. ಅಹುದಮ್ಮ, ವಿಧಾತನಾದ ನನ್ನ ತಂದೆಯ ಮಾತು ಅಷ್ಟೇ ಸತ್ಯ. ನಮ್ಮ ಕಷ್ಟಗಳು ಕೊನೆಯಾಗೋ ಕಾಲ ಬರಲಿದೆ. ಜಗನ್ಮಾತಳು ಶಾಂತಳಾಗಬೇಕು. ಆ ಮಹರ್ಷಿ ಹೃದಯದಲ್ಲಿ ಆನಂದವಾಗಿದ್ದ ಆ ಕ್ರೌಂಚ ಪಕ್ಷಿಯ ಜೋಡಿಗೆ ಈ ಜಗಬೇಡನಿಂದಾದ ಅಪಚಾರ ಅಕ್ಷಮ್ಯ ಅಪರಾಧವಾಯಿತು. ಅಹಿಂಸಾ ಮೂರ್ತಿಯಾದ ಆ ಮಹರ್ಷಿಯ ದಯಾರ್ದ ಹೃದಯ ಕಂಪಿಸಿತು. ಆ ರಸಋಷಿಯ ಶೋಕವೇ ಶ್ಲೋಕವಾಗಿ ಆತನ ಬಾಯಿಂದ ಬಂತು. ಮಾನಿಷಾದ ಎಂಬ ಸಂಬೋಧನೆಯಿಂದ ಲಕ್ಷ್ಮೀರಮಣ ಎಂದು ನನ್ನನ್ನು ನಿನ್ನೊಡನೆರಿಸಿ ಗೌರವಿಸಿದ. ಮುನ್ನಡೆಯೇ ಬೇಕಾದ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನಾ, ಧರ್ಮ ಜಾಗೃತಿಯನ್ನು ಎಚ್ಚರಿಸಿದ. ಆ ಅಮರವಾಣಿಯೇ ಮಧುರ ಕವಿತೆಗೆ ಶುಭ ಸಂದೇಶ, ಶ್ರೀ ರಾಮಾವತಾರ ಕಥೆಗೆ ಅನುಪಮ ಆದೇಶ. ಚೆನ್ನಾಗಿ ಹೇಳಿದೆ ಕುಮಾರ. ಹೊರಡು, ಆದಿಕವಿ ಆರಂಭಿಸುವ ಆ ದಿವ್ಯ ಕಾವ್ಯಕ್ಕೆ ಕೊನೆಯ ತನಕ ವಿಘ್ನ ಬಾರದಂತೆ ಆತನನ್ನು ಆಶೀರ್ವದಿಸು. ಇಷ್ಟು ಮಂದಿ ದೇವಾದಿ ದೇವರುಗಳಿರುವಾಗ ನನಗೇಕೆ ಈ ತಲೆಭಾರ, ನನಗೇಕೆ ಈ ರಾಯಭಾರ? ಹಿನ್ನುಡೆಯಬೇಡನಾರದ, ಕಿರಾತನನ್ನು ಸನಾತನನ್ನಾಗಿಸಿದ ನಿನ್ನ ತಾರಕ ಮಂತ್ರೋಪದೇಶದಿಂದ ಮಹರ್ಷಿ ವಾಲ್ಮೀಕಿಯಾಗಿದ್ದಾನೆ. ಆತ ಇನ್ನು ಮಹಾಕವಿಯಾಗಬೇಕಾದ್ದು ನಿನ್ನಿಂದಲೇ. ಆ ಮಾತು ಸತ್ಯನಾರದ. ಹೋಗು, ಇಡೀ ದೇವಲೋಕವೇ ಈ ಪವಿತ್ರ ಕರ್ತವ್ಯವನ್ನ ಆಗ ಬಯಸುತ್ತಿದೆ ಎಂದು, ಅದಕ್ಕೆ ಸಹಕಾರ ಕೊಡುವುದೆಂದು ರಸಋಷಿಗೆ ನೀನು ಹೇಳು. ತಾಯಿದೇವಿ ಆಜ್ಞೆ, ದೇವರ ಕಾರ್ಯ ನೆರವೇರಿಸುತ್ತೇನೆ. ಓಂ ನಮೋ ನಾರಾಯಣಾಯ. ಗುರುದೇವ ಗುರುದೇವ, ಆ ಶ್ಲೋಕದ ಸಾಹಿತ್ಯ ಸಂಗೀತ ಗಂಗಾಯಮುನಿಯರ ಸಂಗಮದಂತೆ ಹೃದಯಂಗಮವಾಗಿದೆ. ಭರದ್ವಾಜ, ನನ್ನ ಜನ್ಮ ನಿಷ್ಪ್ರಯೋಜನವಾಗಿದೆ. ಎಷ್ಟೋ ವರ್ಷದಿಂದ ಕಷ್ಟಪಟ್ಟು ಕೋಪಾವೇಶವನ್ನು ನಾಶ ಮಾಡಬೇಕೆಂದು ತಪಸ್ಸು ಮಾಡಿದೆ. ಕಡೆಗೂ ಆತ್ಮ ಸಂಯಮನ ಮಾಡಲಾರದೆ ಬೇಡನನ್ನೇ ಶಪಿಸಿ ತಪಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡೆ. ಇಲ್ಲ ಮಹರ್ಷಿ, ಯಾವುದೂ ವ್ಯರ್ಥವಾಗಿಲ್ಲ. ನಿನ್ನ ವಿಜ್ಞಾನ, ನಿನ್ನ ವಾಕು ಸಾರ್ಥಕವಾಗಿದೆ. ಆ ನಿನ್ನ ಶೋಕಗೀತೆ ಮಹತ್ತರ ಕರ್ತವ್ಯದ ಪ್ರಾರಂಭ ಸಂಕೇತ. ಅಮೃತ ಹೃದಯದಿಂದ ಹೊರಹೊಮ್ಮಿದ ಆ ಭಾವಗೀತೆ ದೈವತತ್ವದ ದಿವ್ಯವರ. ವರವೇ ಗುರುರಾಜ, ನಿಮ್ಮ ಚಾಕಿ ಚಕ್ಕಿತಿಯಿಂದ ನನ್ನನ್ನು ಭ್ರಾಂತಿಗೊಳಿಸಬೇಡಿ. ಸ್ವಧರ್ಮ ನಿರತನಾದ ಒಬ್ಬ ನಿಷಾದನನ್ನು ದುಃಖಿಯಾಗಿ ಬದುಕೆಂದು ಶಪಿಸಿದ್ದು ವರವಾಗುತ್ತದೆಯೇ ಗುರುದೇವ? ಅಹುದು ವಾಲ್ಮೀಕಿ, ಆ ಕ್ರೌಂಚ ಪಕ್ಷಿಗಳು ಕ್ರೂರ ರಾಕ್ಷಸ ದಂಪತಿಗಳು. ಆ ನಿಷಾದನೆ ಮಾನಿಷಾದನಾದ ಮಹಾವಿಷ್ಣು. ಮಹಾವಿಷ್ಣುವೇ, ದಾನವ ಸಂಹಾರಕ್ಕಾಗಿ ಅವತರಿಸಿದ ಶ್ರೀಮನ್ನಾರಾಯಣನನ್ನೇ ನಾನು ಶಪಿಸಿದನೆ. ಗುರುದೇವ, ನನ್ನ ಪಾಪಾಚಾರಕ್ಕೆ ಅಂತ್ಯವಿಲ್ಲ. ಕೋಟಿ ವರ್ಷ ತಪಸ್ಸು ಮಾಡಿದರೂ ಈ ಕಿರಾತ ಜನ್ಮಕ್ಕೆ ನಿಷ್ಕೃತಿ ಇಲ್ಲ. ಇಲ್ಲ, ನಿಷ್ಕೃತಿ ಇಲ್ಲವೇ ಇಲ್ಲ. ಇದೇ ವಾಲ್ಮೀಕಿ, ಲೋಕಕ್ಕೆ ನಿಷ್ಕೃತಿಯನ್ನು ನಿರ್ದೇಶಿಸಲು ನಿನ್ನ ಬಾಯಿಂದ ಆ ಅಮರಗೀತೆ ಹೊರಬಂದಿದೆ. ಲೋಕೋದ್ಧಾರಕ್ಕಾಗಿ
ಲಕ್ಷ್ಮೀನಾಥನು ಧರಿಸಲಿರುವ ರಾಮಾವತಾರ ಚರಿತ್ರೆಗೆ ಅದು ಸಂಗ್ರಹ. ಕ್ರೌಂಚ ಪದದಿಂದ ಕಾಮಮೋಹಿತನಾದ ರಾವಣನನ್ನು ಕೆಣಕಿದ್ದೀಯ. ರಾವಣ ಸಂಹಾರವನ್ನು ಸೂಚಿಸಿ ವಿಶ್ವಾನಂತದಲ್ಲೇ ಶಾಶ್ವತ ಕೀರ್ತಿವಂತನಾಗುವಂಥ ಶ್ರೀರಾಮಚಂದ್ರನನ್ನು ಕೂಗಿ ಕರೆದಿದ್ದೀಯ. ಆ ಚಂದ್ರಾರ್ಕವಾದ ರಾಮಾಯಣ ಕಾವ್ಯವನ್ನು ನವರಾಗ ರಸೋಲ್ಲಾಸವಾಗಿ ನೀನೇ ಹಾಡಬೇಕೆಂದು ಎಲ್ಲ ದೇವತೆಗಳ ಹಾರ್ದಿಕ ಸಂದೇಶ ಹಾಗೂ ನನ್ನ ಆದೇಶ. ಮನ್ನಿಸಿ ಮಹಾಶಯ, ಅಡವಿಯಲ್ಲಿ ಮರದಂತೆ ಜನ್ಮಿಸಿದೆ, ಜಂತುವಾಗಿ ಜೀವಿಸಿದೆ, ರಾಕ್ಷಸನಂತೆ ವರ್ತಿಸಿದೆ. ಇಂಥ ನಾನು ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು, ಅಪ್ರಮೇಯ ಗುಣ ಸಂಪನ್ನನು, ಆದರ್ಶ ಪುರುಷನೂ ಆದ ಆ ದೇವಾದಿದೇವನ ಜೀವನ ಚರಿತ್ರೆಯನ್ನು ಬರೆದು ಹಾಡಬಲ್ಲನೆ. ಇಲ್ಲ ಮಹಾಶಯ, ನನಗ ಅರ್ಹತೆ ಇಲ್ಲ. ಮನುಷ್ಯದನ ಮೇಲೆ ಮುನಿದು ಆಡಿದ ಮಾತೆ, ಮನುಷ್ಯದನ ಮೇಲೆ ಮುನಿದು ಆಡಿದ ಮಾತೆ, ಮಹದಾದಿ ವಿಶ್ವದೋಳ್ ಮೊದಲಾದ ವರ ಕವಿತೆ, ಮನಸಾರ ಬರದಿಡೈ ಗುರುದಕ್ಷಿಣೆ ಎನ್ನುತ್ತೆ, ಮುನ್ನಡವ ಶ್ರೀರಾಮಾಯಣದ ಸತ್ಯ ಸಚ್ಚರಿತೆ. ಶಾರದಾಂಬೆಯ ಕರುಣಾರಸದ ಆದೇಶ ಶಿರಸಾ ವಹಿಸುತ್ತೇನೆ. ಶ್ರೀರಾಮಾಯಣ ಕಾವ್ಯ ಸುಧೇ ಶಿವನು ತಾರಕ ಮಂತ್ರವಿದೇ, ಶ್ರೀರಾಮಾಯಣ ಕಾವ್ಯ ಸುಧೇ ಧರ್ಮ ವಿಚಾರದ ದಶರಥ ರಾಜ, ಮಕ್ಕಳಿಲ್ಲದ ಮಹಾರಾಜ, ಮಕ್ಕಳಿಗಾಗಿ ಮಾಡಿದ ಯಾಗವ ಪಡೆದ ಪ್ರಸಾದದ ಪಾಯಸವ, ಶ್ರೀರಾಮಾಯಣ ಕಾವ್ಯ ಸುಧೇ. ಕೌಸಲ್ಯ ಕೈಕೇಯಿ ಸುಮಿತ್ರ ಪಾಯಸ ಫಲದಿ ಪಡೆದರು ತನಯರ, ರಾಮ ಭರತ ಲಕ್ಷ್ಮಣ ಶತ್ರುಘ್ನರು, ರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಜನಪ್ರಿಯರಾದರು ಲೋಕದೇ, ಶ್ರೀರಾಮಾಯಣ ಕಾವ್ಯ ಸುಧೇ. ಯಜ್ಞವ ರಕ್ಷಿಸೆ ರಾಮ ಸಹಾಯವ ಬಯಸಿದ ಮಹರ್ಷಿ ವಿಶ್ವಾಮಿತ್ರ, ತಂದೆಗೆ ವಂದಿಸಿ ತೌ ಮನ ಜತಗೂಡಿ ರಾಮನು ಋಷಿಯಾಗಿ ನಡೆದ, ಶ್ರೀರಾಮಾಯಣ ಕಾವ್ಯ ಸುಧೇ. ಮಾರೀಚ ಸುಬಾಹುವ ಸದೆ ಬಡಿದ ವೀರ ವೀರ ಶ್ರೀರಘು ರಾಮನ ಪುರುಷೋತ್ತಮ ನಿಲ್ದರು ಸಕಲ ಜನ, ಶ್ರೀರಾಮಾಯಣ ಕಾವ್ಯ ಸುಧೇ. ಕಲ್ಲು
ಅಲ್ಲಾಗಿಯುತ ರಾಮನ ನೆನೆದ ಅಹಲ್ಯಗೆ ರೂಪವ ಕರುಣಿಸಿದ ಮಿಥಿಲ ಸೇರಿ ಶಿವಧನುವನೆ ಮುರಿದ ಮಿಥಿಲ ಸೇರಿ ಶಿವಧನುವನೆ ಮುರಿದ ಸೀತೆಯ ವರಿಸಿದ ಶ್ರೀವರನೆನಿಸಿದ ಶ್ರೀರಾಮಾಯಣ ಕಾವ್ಯ ಸುಧೆ ಸೀತಾಪತಿ ಧರಣಿಪತಿ ಆಗುವ ಮಧುರ ವಸಂತದ ಶುಭ ಕಾಲ ಭರತಗೆ ಪದವಿಯ ರಾಮನಿಗಡವಿಯ ವರವ ಬೇಡಿದಳು ಕೈಕೇಯಿ ಸೀತಾ ಲಕ್ಷ್ಮಣ ಸಮೇತ ರಾಮನು ತ್ಯಜಿಸಿದನಾಗಲೇ ಅರಮನೆಯ ಪುತ್ರ ಶೋಕದಿ ದಶರಥ ಭೂಪತಿ ಆ ಕ್ಷಣವೇ ಸೇರಿದ ಅಮರಪುರಿ ರಾಮದೇವರನಿ ನಂಬಿ ಪೂಜಿಸಿದ ಗುಹನೆ ಗಂಗೆಯ ದಾಟಿಸಿದ ಚಿತ್ರಕೂಟದ ಪರ್ಣಶಾಲೆಯೇ ಸೀತಾರಾಮರ ಸುಖದ ನೆಲೆ ಭರತನ ವಾತ್ಸಲ್ಯ ರಾಮನ ಕಾಡಿ ಕರೆಯಿತ ಯೋಧ್ಯೆಯ ಅರಮನೆಗೆ ಆಡಿ ತಪ್ಪುವುದು ಅಪಕೃತಿಯದು ರಾಮಪಾದುಕೆಯ ಒಲಿದಿತ್ತ ಶ್ರೀರಾಮಾಯಣ ಕಾವ್ಯ ಸುಧೇ ಶಿವನು ತತಾರಕ ಮಂತ್ರವಿದೇ ಶ್ರೀರಾಮಾಯಣ ಕಾವ್ಯ ಸುಧೇ ರಘುರಾಮನ ಬಳಿ ಶೂರ್ಪನಕಿ ಕಡು ಮೋಹದ ಮೋಡಿಯ ಹೂಡೆ ಖಡ್ಗತೀಡಿ ಲಕ್ಷ್ಮಣನ ರಕ್ಕಸಿ ಮೂಗು ಕಿವಿಗಳ ಕೊಯ್ದ ಹುಂಕರಾಕ್ಷ ಲಂಕಾಪತಿ ಅಂಕೆಗೆ ಜಿಂಕೆಯಾದ ಮಾರೀಚನು ಆಗಲೇ ಆ ಜಿಂಕೆಯ ಹಿಂದೋಡಿದ ರಾಮನು ಜಾನಕಿ ಬೇಡಿಕೆ ಸಲ್ಲಿಸಿ ಆ ಲಕ್ಷ್ಮಣ ಎಂಬ ಅಣ್ಣನ ದನಿ ಕೇಳಿ ನೆರವಿಗೆ ತೆರಳಿದ ಲಕ್ಷ್ಮಣನು ಭಿಕ್ಷ ಬೇಡೋ ಬೈರಾಗಿಯ ವೇಷದಿ ಒಯ್ದನು ಸೀತೆಯ ರಾವಣನು ಅಡ್ಡಲಾದ ಆ ಪಕ್ಷಿ ಜಟಾಯು ರೆಕ್ಕೆಯೂಡಿ ಭೂಗತನಾದ ಲಂಕಾಪುರದೇ ಅಶೋಕವನದೇ ಸೀತಾಂಬೆಯ ಕಂಬನಿ ಕಡಲಾಯಿತು ಶ್ರೀರಾಮಾಯಣ ಕಾವ್ಯ ಸುಧೇ ಶ್ರೀ
ದೇವನುತ ತಾರಕ ಮಂತ್ರವಿದೇ ಶ್ರೀರಾಮಾಯಣ ಕಾವ್ಯ ಸುಧೀ ಸೀತೆಯ ನರಸಲು ನಾ ನೆರವಾಗುವೆ ವಾಲಿಯ ಕೊಲ್ಲೆಂದ ರವಿಸುತನು ಕಿಷ್ಕಿಲ್ದೆಗೆ ಇನ್ನು ರಾಜನೆ ನೀನೆಂದು ಭಾಷೆಯ ಮಾಡಿದ ರಘುಸುತನು ಸಮಬಲರಾಗಿ ಸುಗ್ರೀವನು ವಾಲಿಯು ಸಮರವಗೈದರು ಖಡಾಖಡಿ ಮರದ ಮರೆಯಲ್ಲಿ ನಿಲ್ತು ರಾಮನು ವಾಲಿಯ ವಧಿಸಿದ ಬರದಿಂದ ವಾನರ ರಾಜ್ಯತೆ ಸುಗ್ರೀವಾಜ್ಞೆಗೆ ಸರ್ವರು ಒಮ್ಮತ ಸಮ್ಮತ ಸೀತೆಯ ನೆಲೆಯನು ಕಂಡೇ ಬರಲು ವಾತಾತ್ಮಜ ಶ್ರೀ ಹನುಮನೆ ಹೊರಟ ಸಂಭ್ರಮದಿಂದ ಅಂಬರವೇರಿ ಸಂಭ್ರಮದಿಂದ ಅಂಬರವೇರಿ ಅಂಬುಧಿ ದಾಟಿದ ಹನುಮ ಶ್ರೀರಾಮಾಯಣ ಕಾವ್ಯ ಸುಧೀ ಶಿವನು ತಾರಕ ಮಂತ್ರವಿದೇ ಶ್ರೀರಾಮಾಯಣ ಕಾವ್ಯ ಸುಧೇ ರಾಮನ ನಾಮವ ಮರೆಯದೆ ಜಪಿಸುವ ಸೀತೆಯ ಕಂದ ಹನುಮಂತ ಮುದ್ರಿಕೆಯುಂಗುರ ಮಾತೆಗೆ ಅರ್ಪಿಸಿ ಚೂಡಾಮಣಿಯನ್ನು ತಾ ಪಡೆದ ಮಾರುತಿ ಇಂದ್ರಜಿತ್ ಬ್ರಹ್ಮಾಸ್ತ್ರ ಶಕ್ತಿಗೆ ಶರಣು ಶರಣಿಂದ ರಾವಣನ ಸಮ್ಮುಖಕ್ಕೆ ಬಂದ ನೀತಿ ಬಾಹಿರ ದೈತ್ಯ ದೂತ ಬಾಲಕ್ಕೆ ಬೆಂಕಿಯಿಡಿರೆಂದ ಬೆಂಕಿ ಲಂಕೆಯನೆ ಧಾಂಕಿ ಹೌಹಾರಿ ಹನುಮಂತ ಶ್ರೀರಾಮ ಪದದೆ ನಿಂದ ದೊಡನೆ ಕೂಡಿ ಕೆರಳಿ ಬಂದ ದಾಸರಥಿ ಕಡಲ ಒಡಲೆ ನಡುಗುವಂತೆ ಕಟ್ಟಿಸಿದ ವಾರಧಿ ಅಣ್ಣ ಬಿಡು ಸೀತೆಯನ್ನು ಎಂದ ನಾವಿ ಭೀಷಣನು ಕಣ್ಣು ಕಿಡಿಯ ಕಾರು ತವನ ತಲೆಗೆ ಒದದ ರಾವಣನು ಶರಣು ಬಂದ ವಿಭೀಷಣನು ಪ್ರೇಮದಿಂದ ಹರಸಿ ಕರೆದ ಹೃದಯ ಸಾಕ್ಷಿ ರಘುವರನು ಶ್ರೀರಾಮಾಯಣ ಕಾವ್ಯ ಸುಧೀ ಶಿವನು ತಾರಕ ಮಂತ್ರವಿದೇ ಶ್ರೀರಾಮಾಯಣ ಕಾವ್ಯ ಸುಧೀ ರಾಮ ರಾವಣ ಸಮರದೊಳಗ ರಾವಣ ನಳಿವೆ ಸಂಶಯವಾಯಿತು ಜೀವ ರಹಸ್ಯದ ದಾಡನು ತಿಳಿದ ರೋಷದೆ ಹೊಡೆದ ರಾಮ ಬಾಣ ಹೃದಯದ ಸುಧಾ ಕಲಸವೆ ಒಡೆದು ಆಯಿತು ರಾವಣ ಸಂಹಾರ
ಭಕ್ತಿ ಪುನೀತೆಯಿ ಅವನೇ ಜಾತಿ ಎಂದುರ್ಘೋಷಿಸಿತು ಅಗ್ನಿ ಸಾಕ್ಷಿ. ಪ್ರಜರನು ಅಜರನು ಪರಿಪಾಲಿಸಲು ಅಯೋಧ್ಯೆಗೆ ಬಂದ ಸತ್ಯ ಸಾಕ್ಷಿ. ಸೀತಾರಾಮನು ಸೋದರರೊಡನಾಡಿ ಸಾಮ್ರಾಜ್ಯವಾಳಿದ ಆತ್ಮ ಸಾಕ್ಷಿ. ಶ್ರೀರಾಮಾಯಣ ಕಾವ್ಯ ಸುಧಿ ಶಿವನು ತಾರಕ ಮಂತ್ರವಿದೆ. ಶ್ರೀರಾಮಾಯಣ ಕಾವ್ಯ ಸುಧಿ ಕುಮಾರ ಕಾಚ್ಯದ ಸಾ. ಆಹ್ ನಾರಾಯಣ ನಾರಾಯಣ, ಏಕಕಾಲದಲ್ಲಿ ಇಷ್ಟೊಂದು ಮಹಾನುಭಾವರ ಸಂದರ್ಶನದಿಂದ ನನ್ನ ಜನ್ಮ ಧನ್ಯವಾಯಿತು. ನೀನು ಧನ್ಯಜೀವಿಯೇ ರಥರ್ಷಿ, ನಿನ್ನ ತಪಸ್ಸಿನಿಂದ ಜಗತ್ತನ್ನೇ ಪಾವನ ಮಾಡಿದೆ. ವಿಶ್ವ ಕಲ್ಯಾಣಪ್ರದವಾದ ಶ್ರೀಮದ್ ರಾಮಾಯಣ ಕಾವ್ಯವನ್ನು ಸೃಷ್ಟಿ ಮಾಡಿದೆ, ನೀನೇ ಆದಿಕವಿ. ಆ ಪದವಿಗೆ ಸಂಕಲ್ಪವೂ ಸಹಾಯವೂ ನೀವೇ ಅಲ್ಲವೇ ತಾಯಿ, ನಾನು ನಿಮಿತ್ತ ಮಾತ್ರ. ಮಹರ್ಷಿ, ಮಾನವ ರೂಪದಲ್ಲಿದ್ದ ಮಹಾವಿಷ್ಣುವನ ಚರಿತ್ರೆಯನ್ನು ಚಿತ್ರಿಸಿದ ನಿನ್ನ ಪ್ರತಿಭೆ ನಿರೂಪಮಾನದನ. ನಿನ್ನ ಕಾವ್ಯ ಆ ಚಂದ್ರಾರ್ಕ ಘನ. ನಿನ್ನ ಹೆಸರು ಅಜರಾಮರವಾಗಿ ಸರ್ವಲೋಕಾರಾಧ್ಯವಾಗುತ್ತದೆ. ಧನ್ಯೋಸ್ತು ಧನ್ಯೋಸ್ತು.